ಓಕೆ ಸೊ 15ನೇ ಅಕ್ಟೋಬರ್ 2020ರ ಕರೆಂಟ್ ಅಫೇರ್ಸ್ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಜನ ಕಮೆಂಟ್ನಲ್ಲಿ ಏನು ಹಾಕಿದ್ರಿ ಅಂತಂದರೆ ಸರಿ ಈ ವಿಡಿಯೋ ಎಷ್ಟೊತ್ತಿಗೆ ಬರ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನ ಹೇಳಿದ್ರಿ. ಸೊ ಈ ವಿಡಿಯೋ ಏನಾಗ್ತದೆ ಪ್ರತಿದಿನ ನಿಮಗೆ 12 ಕಾಲಿಗೆ ಸಿಗುತ್ತೆ. ಸೊ 12 ಕಾಲು AM ಓಕೆ. ಸೊ ಮಧ್ಯರಾತ್ರಿ ಕರೆಂಟ್ ಅಫೇರ್ಸನ್ನು ಹಾಕ್ತಾ ಇದ್ದೀವಿ. ಸರಿ ಏನಿದು ಮಧ್ಯರಾತ್ರಿ ಹಾಕ್ತಾ ಇದ್ದಿರಲ್ಲ ಡೇಲಿ ಹಾಕಿ ಅಂತಂದರೆ ಏನಾಗುತ್ತೆ ಜನರಲ್ ಆಗಿ ಏನಾಗುತ್ತೆ ಸಾಕಷ್ಟು ಜನ ಕರೆಂಟ್ ಅಫೇರ್ಸ್ ಓದ್ಕೊಂಡಿರೋದಂತವರು ರಾತ್ರಿ ಓದ್ತಿರ್ತಾರೆ. ಸೊ ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ಇದನ್ನು ನೋಡಿ ನೀವು ಮಲಗಬಹುದು. ಅಥವಾ ಇಲ್ಲ ಸರ್ ನಾವು ಬೇಗ ಮಲಗ್ತೀವಿ 12 ಗಂಟೆಗೆ ತುಂಬ ಲೇಟ್ ಆಯಿತು ನಮಗೆ ನಿದ್ದೆ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಸೊ ಬೆಳಗಿನ ಜಾವ ನೀವು ಎದ್ದಾಗ ನ್ಯೂಸ್ ಪೇಪರ್ ಓದೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಒಂದ್ಸರಿ ನೋಡಿ ಓಕೆ. ಸೊ 30 ನಿಮಿಷಗಳ ಕಾಲ ಈ ವಿಡಿಯೋನ ನೀವು ನೋಡಿದ್ರಿ ಅಂತಂದ್ರೆ ನೀವು ನ್ಯೂಸ್ ಪೇಪರ್ ಓದ್ತಾ ಇರುವಂತಹ ರೀತಿ ಏನಿದೆಯಲ್ಲ ಇದು ಬದಲಾವಣೆ ಉಂಟಾಗುತ್ತೆ. ಸೊ ಪ್ರತಿದಿನ ನೀವು ಅದರಲ್ಲಿ ಚೇಂಜಸ್ ಅನ್ನ ಕಾಣ್ತಾ ಹೋಗ್ತೀರಿ. ಯಾಕೆ ಅಂತಂದ್ರೆ ನಾನು ಗಮನಿಸಿದಾಗ ಏನಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥವ್ರಲ್ಲಿ 2 ರೀತಿಯಾದಂತಹ ನ್ಯೂಸ್ ಪೇಪರ್ ರೀಡರ್ಸ್ ಇರ್ತಾರೆ. ಒಂದು ಲಿಟ್ರಲ್ ನ್ಯೂಸ್ ಪೇಪರ್ ರೀಡರ್ಸ್, ಎರಡನೇದು ಫಂಕ್ಷನಲ್ ನ್ಯೂಸ್ ಪೇಪರ್ ರೀಡರ್ಸ್. ಏನಪ್ಪ ಇದು ಲಿಟ್ರಲ್ ನ್ಯೂಸ್ ಪೇಪರ್ ರೀಡರ್ ಅಂತಂದ್ರೆ ಇವರು ಏನು ಮಾಡ್ತಾರೆ ಯಾವ ರೀತಿಯಲ್ಲಿ ನ್ಯೂಸ್ ಪೇಪರ್ ಓದ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿಯಲ್ಲಿ ನ್ಯೂಸ್ ಪೇಪರ್ ಓದ್ತಾರಲ್ಲ ಆ ರೀತಿ ಓದ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಇದನ್ನು ಹೇಗೆ ಓದಬೇಕು, ಇಲ್ಲಿ ನಾನು ಏನು ಪಿಕ್ ಮಾಡ್ಕೊಳ್ಬೇಕು, ಏನು ನಾನು ಓದಬಾರ್ದು, ಎಷ್ಟು ಸಮಯ ನಾನು ಇದನ್ನು ಓದಬೇಕು, ಇದನ್ನು ಕರೆಂಟ್ ಅಫೇರ್ಸ್ ನಾನು ಪ್ರಿಲಿಮ್ಸ್ಗೆ ಯಾವ ರೀತಿ ಎತ್ಕೋಬೇಕು, ಮೇನ್ಸ್ಗೆ ಯಾವ ರೀತಿ ಅನಲೈಸ್ ಮಾಡ್ಕೋಬೇಕು, ಇಂಟರ್ವ್ಯೂಗೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ನೋಟ್ಸ್ ಯಾವ ರೀತಿ ಮಾಡ್ಕೋಬೇಕು, ಇದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಓಕೆನಾ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಸಾಕಷ್ಟು ಸಮಯ ವ್ಯರ್ಥ ಆಗ್ಬಿಡುತ್ತೆ. ಸೊ 2 ಅವರ್ಸ್ 3 ಅವರ್ಸ್ ಕುತ್ಕೊಂಡು ಅದನ್ನೇ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಯಾವ ಆರ್ಟಿಕಲ್ ಪಿಕ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾವುದೋ ಒಂದು ಆರ್ಟಿಕಲ್ ಬಂದಿರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ರಾಜಕೀಯವಿದ್ದ ವಿಚಾರಗಳು ಸಾಕಷ್ಟು ರಸವತ್ತಾಗಿರುತ್ತೆ. ಸೊ ಅದನ್ನು ಏನು ಮಾಡ್ತಾರೆ, ಅದನ್ನು ಓದ್ತಾ ಕೂತ್ಕೊಳ್ತಾರೆ. ಸೊ 90 ಮಿನಿಟ್ಸ್ ಆಗುತ್ತೆ, 120 ಮಿನಿಟ್ಸ್ ಆಗುತ್ತೆ, 180 ಮಿನಿಟ್ಸ್ ಆಗುತ್ತೆ, ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ನ ಓದ್ತಾನೆ ಕೂತಿರ್ತಾರೆ. ಸೊ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಓಕೆನಾ. ಸೊ ಇದನ್ನು ಮಾಡ್ಕೊಳ್ದಿರೋಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಆತನ ನಾನು ಫಂಕ್ಷನಲ್ ನ್ಯೂಸ್ ಪೇಪರ್ ರೀಡರ್ ಅಂತ ಹೇಳಿ ಕರಿತೀನಿ. ಸೊ ಇದು ಯಾರು, ಆತನಿಗೆ ಒಂದು ನ್ಯೂಸ್ ಪೇಪರಲ್ಲಿ ಯಾವ ಆರ್ಟಿಕಲನ್ನು ಪಿಕ್ ಮಾಡಬೇಕು, ಅದರಲ್ಲಿ ಏನನ್ನು ಓದಬೇಕು, ಅದನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು, ಅದನ್ನು ನೋಟ್ಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಗೆ, ಇದರಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳನ್ನ KPSC ಅವರು ತೆಗಿಬೋದು ಅನ್ನೋದು ಅವನಿಗೆ ತುಂಬ ಕ್ಲಿಯರಾಗಿ ಗೊತ್ತಿರುತ್ತೆ. ಸೊ ಈ ರೀತಿಯಾದಂತಹ ಗೊತ್ತಿರುವಂತಹ ವ್ಯಕ್ತಿಗಳನ್ನು ಏನು ಮಾಡ್ತೀನಿ, ಫಂಕ್ಷನಲ್ ನ್ಯೂಸ್ ಪೇಪರ್ ರೀಡರ್ಸ್ ಅಂತ ಹೇಳಿ ಕರೆಯೋಕೆ ಇಷ್ಟಪಡ್ತೀನಿ. ಸೊ ಈ ಫಂಕ್ಷನಲ್ ನ್ಯೂಸ್ ಪೇಪರ್ ರೀಡರ್ಸ್ ಯಾರಿದಾರಲ್ಲ, ಇವರು ಏನು ಮಾಡ್ತಾರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಆಗುವಂತಹ ಲಕ್ಷಣ ಉಳ್ಳಂಥವ್ರು. ತಾವು ಕೂಡ ಅಬ್ಸರ್ವ್ ಮಾಡಿರ್ಬೋದು ಏನಂತಂದರೆ, ಒಬ್ಬ ವ್ಯಕ್ತಿ ಸಾಕಷ್ಟು ಪರೀಕ್ಷೆಗಳನ್ನ ಕ್ಲಿಯರ್ ಮಾಡ್ತಾರೆ, 10 ಪರೀಕ್ಷೆಗಳು, 15 ಪರೀಕ್ಷೆಗಳು, ಯಾವ ರೀತಿಯಲ್ಲಿ, ಯಾಕೆ ಇದಾಯಿತು, ಬೇರೆಯವ್ರಿಗೆ ಯಾಕೆ ಆಗ್ತಿಲ್ಲ ಅಂತ ನೋಡ್ಕೊಂಡಾಗ ಅವರ ಸ್ಕಿಲ್ ಸೆಟ್ಸ್ ಆ ರೀತಿಯಲ್ಲಿ ಇರುತ್ತೆ. ಸ್ಟ್ಯಾಟಿಕಲ್ ಏನಿರುತ್ತಲ್ಲ, ಹಿಸ್ಟ್ರಿ, ಜೋಗ್ರಫಿ, ಪಾಲಿಟಿ, ಎಕಾನಮಿ ಏನೇ ಇರ್ಬೋದು, ಅದನ್ನು ಪ್ರಾವತ್ತು ಅವರು ಚೆನ್ನಾಗಿ ಓದ್ಕೊಂಡಿರ್ತಾರೆ. ಎರಡನೇದಾಗಿ ಅದನ್ನು ಕರೆಂಟ್ ಅಫೇರ್ಸ್ಗೆ ಹೆಂಗೆ ಲಿಂಕ್ ಮಾಡೋದು, ಕರೆಂಟ್ ಅಫೇರ್ಸ್ನ ಸ್ಟ್ಯಾಟಿಕ್ಗೆ ಹೆಂಗೆ ಲಿಂಕ್ ಮಾಡೋದು, ಇದನ್ನು ನೋಟ್ಸ್ ಹೆಂಗೆ ಮಾಡ್ಕೊಳ್ಳೋದು, ಇದನ್ನು ನೆನಪಿಗೆ ಇಟ್ಕೊಳ್ಳೋದು. ಯಾಕೆಂದರೆ ಎಲ್ಲರಿಗೂ ಟೈಮ್ ಅನ್ನೋದು ಇರುತ್ತಲ್ಲ, ಅದು ಲಿಮಿಟೆಡ್ ಆಗೇ ಇರುತ್ತೆ. ಆದರೆ ಅವರು ಆ ಒಂದು ಸಮಯದಲ್ಲಿ ಆ ಸಾಧನೆಯನ್ನು ಯಾವ ರೀತಿ ಮಾಡ್ತಿದ್ದಾರೆ, ಇದನ್ನು ತಾವು ಥಿಂಕ್ ಮಾಡಬೇಕಾಗುತ್ತೆ. ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಫಂಕ್ಷನಲ್ ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಹೇಳ್ಬೋದು ನಾನು. ಸೊ ಈ ಒಂದು ವಿಡಿಯೋ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ನಿಮಗೆ ಕೇವಲ ಇನ್ಫಾರ್ಮೇಷನ್ ಕೊಡುವಂತಹ ಒಂದು ಪ್ರಯತ್ನ ನಾವು ಮಾಡ್ತಾ ಇಲ್ಲ, ಆದರೆ ನಿಮ್ಮನ್ನು ಒಬ್ಬ ಸದೃಢ ವ್ಯಕ್ತಿ ಅಂದರೆ ಫಂಕ್ಷನಲ್ ನ್ಯೂಸ್ ಪೇಪರ್ ರೀಡರ್ ಆಗಿ ಮಾಡುವಂತಹ ಕೆಲಸವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಇದನ್ನು 12 ಕಾಲಿಗೆ ಹಾಕ್ತಾ ಇದ್ದೀವಿ. ಸೊ ಬೆಳಗ್ಗೆ ನೀವು ನ್ಯೂಸ್ ಪೇಪರ್ ಓದೋದಕ್ಕಿಂತ ಮುಂಚೆ ಇದನ್ನು ನೋಡಿ ಒಂದ್ಸರಿ ನ್ಯೂಸ್ ಪೇಪರ್ನ ಓದಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ನೀವು ಚೇಂಜ್ ಆಗ್ತಾ ಇದ್ದೀರಿ ಪ್ರತಿದಿನ ಅಂತ ಅಂದ್ಬಿಟ್ಟು. ಸೊ ಇದನ್ನು ಲಾಸ್ಟ್ ಟ್ಯೂಸ್ಡೇಯಿಂದ ನಾವು ಮಾಡ್ತಿದ್ವಿ. ಸೊ ವಿಡಿಯೋಗಳು ಟ್ಯೂಸ್ಡೇ ಟು ಸ್ಯಾಟರ್ಡೇ ಬರುತ್ತೆ. ಸೊ ಪ್ರತಿ ಟ್ಯೂಸ್ಡೇಯಿಂದ ಸ್ಯಾಟರ್ಡೇ ತನಕೂ ಇದು ವಿಡಿಯೋಗಳು 12 ಕಾಲಿಗೆ ಇದು ಬರುತ್ತೆ ಓಕೆನಾ. ಸೊ ಸಂಡೇ ಮತ್ತು ಮಂಡೇ ಇರೋದಿಲ್ಲ. ಸೊ ಸಂಡೇ ಏನು ಮಾಡ್ತೀವಿ, ಕೆಲವು ಕ್ವಶನ್ಸ್ಗಳನ್ನ ಹಾಕಿರ್ತೀವಿ, ಅದನ್ನು ನೀವು ಸಾಲ್ವ್ ಮಾಡಬಹುದು. ಸೊ ಸಂಡೇ ಮಂಡೇ ವಿಡಿಯೋಗಳು ಬರೋದಿಲ್ಲ. ಸೊ ಟ್ಯೂಸ್ಡೇ ಬರುತ್ತೆ. ಸೊ ಟ್ಯೂಸ್ಡೇ ಬರುವಂತಹ ವಿಡಿಯೋದಲ್ಲಿ ಸಂಡೇ ಮತ್ತು ಮಂಡೇ ಇರುವಂತಹ ಕರೆಂಟ್ ಅಫೇರ್ಸ್ನ ಕೂಡ ಕವರ್ ನಾವು ಮಾಡ್ಕೊಂಡಿರ್ತೀವಿ. ಅಂದರೆ 7 ದಿನಗಳ ಕರೆಂಟ್ ಅಫೇರ್ಸ್ ನಿಮಗೇನಿರುತ್ತಲ್ಲ, ಕಂಪ್ಲೀಟಾಗಿ ಇದರಲ್ಲಿ ಕವರೇಜ್ ಆಗಿರುತ್ತೆ. ಸೊ ಕೆಲವು ದಿನ ಏನಾಗಿರುತ್ತೆ, ಯಾವುದನ್ನು ಸಣ್ಣ ಸಣ್ಣ ಪುಟ್ಟದ ಒಂದು ವಿಚಾರಗಳನ್ನು ನಾವು ಬಿಟ್ಟಿರ್ತೀವಿ ಮುಂದಿನ ಒಂದು ಆವೃತ್ತಿಗಳಲ್ಲಿ. ಸೇ ಫಾರ್ ಎಕ್ಸಾಂಪಲ್, ಮಂಗಳವಾರ ಯಾವ್ದಾದ್ರು ನಾವು ಬಿಟ್ಟಿದ್ದೀವಿ ಅಂತಂದರೆ ಬುಧವಾರ ಗುರುವಾರ ಅದನ್ನು ಸೇರಿಸ್ಕೊಳ್ತಾ ಹೋಗ್ತೀವಿ. ಸೊ ಕವರೇಜ್ಗೂ ಇಲ್ಲಿ ಏನು ಕುಂದೂ ಇಲ್ಲ ಓಕೆನಾ. ಸೊ ಕವರೇಜನ್ನು ನಾವು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅನಾಲಿಸಿಸನ್ನು ನಾವು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅದನ್ನು ಅಪ್ಲಿಕೇಶನ್ ಲೆವೆಲಲ್ಲಿ ಯಾವ ರೀತಿ ನೀವು ತೊಗೊಂಡು ಹೋಗಬೇಕು ಅನ್ನೋದನ್ನು ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಓಕೆ. ಸೊ ಇದೇ ರೀತಿಯಲ್ಲಿ ತಮ್ಮ ಸಪೋರ್ಟ್ ಇತ್ತು ಅಂತಂದರೆ, ಸೊ ಲಾಸ್ಟ್ ಟ್ಯೂಸ್ಡೇಯಿಂದ ನಮ್ಮ ವಿಡಿಯೋಗಳಿಗೆ ತಾವು ಒಳ್ಳೆ ರೀತಿಯಾದಂತಹ ಸಪೋರ್ಟನ್ನು ಕೊಟ್ಟಿದ್ದಾರೆ, ಲೈಕ್ ಮಾಡ್ತಾ ಇದ್ದೀರಿ, ಶೇರ್ ಮಾಡ್ತಾ ಇದ್ದೀರಿ ಮತ್ತು ನೋಡ್ತಾ ಇದ್ದೀರಿ ತುಂಬ ಜನ. ಸೊ ಇದೇ ರೀತಿಯಲ್ಲಿ ತಮ್ಮ ಸಪೋರ್ಟ್ ಇತ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಏನು ಮಾಡ್ಬೋದು, ಇದನ್ನು ಸ್ಟ್ಯಾಟಿಕ್ಗೆ ಹೆಂಗೆ ಲಿಂಕ್ ಮಾಡ್ಕೊಂಡು ಹೋಗುವಂಥದ್ದು ಅನ್ನೋದನ್ನು ಕೂಡ ನಾನು ಹೇಳ್ಬೋದು. ಸೊ ಮತ್ತು ಇದರಲ್ಲಿ ನಾವು ಏನು ಮಿಸ್ ಮಾಡಿದೀವಪ್ಪ ಅಂತಂದರೆ, ಎಡಿಟೋರಿಯಲ್ಸ್ಗಳನ್ನ ನಾವು ತೊಗೊಳ್ತಾ ಇಲ್ಲ ಓಕೆ. ಈಗ ಪ್ರಜಾವಾಣಿ
ಒಂದು ಸಂಪಾದಕೀಯ ಇರಬಹುದು ಅಥವಾ ಹಿಂದುವಿನ ಓಪಿಇಡಿ ಪೇಜಸ್ ಇರಬಹುದು, ಇದೇನಾಗುತ್ತೆ ನಿಮ್ಮ ಪಿ ಎಸ್ ಐ ಅಲ್ಲಿ ಎಸ್ ಎ ನೀವು ಬರೀಬೇಕು ಅಂತಂದ್ರೆ ಈ ಪಾಯಿಂಟ್ಸ್ಗಳು ಬಹಳ ಮುಖ್ಯ ಆಗುತ್ತೆ. ಆದರೆ ಏನಾಗುತ್ತೆ, ಸಮಯದ ಅಭಾವದಿಂದ ನಾವಿಲ್ಲಿ ಅದನ್ನು ಕವರ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ತಾವೆಲ್ಲ ಇದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀರ ಅನ್ನೋದಾದ್ರೆ ನಾವೇನು ಮಾಡ್ಬೋದು, ಅದನ್ನು ನಮ್ಮ ಸ್ಪೆಷಲ್ ಕ್ಲಾಸ್ಗಳಲ್ಲಿ ತಗೊಳ್ಬೋದು. ಸೊ ಒನ್ ಅವರ್ ಇರುತ್ತೆ ಅಲ್ಲಿ, ಹಾಗಾಗಿ ಹೆಚ್ಚಿನ ಸಮಯ ಇರೋದ್ರಿಂದ ಅದನ್ನು ಒಂದು ಇನ್ ಡೆಪ್ತ್ ಅಲ್ಲಿ ಅನಾಲಿಸಿಸ್ ಮಾಡ್ಬೋದು. ಸೊ ಆದರೆ ಇನ್ ಡೆಪ್ತ್ ಅನಾಲಿಸಿಸ್ ಕ್ಲಾಸ್ಗಳಿಗೆ ಅದರದೇ ಆದಂತಹ ಒಂದು ಒಂದು ಪ್ರೇಕ್ಷಕ ವರ್ಗ ಇರಬೇಕಾಗತ್ತೆ. ಸೊ ನಾವು ಅದನ್ನು ಮಾಡಿ ಮತ್ತೆ ಯಾರು ಜನ ಬರಲಿಲ್ಲ ಅಂತಂದ್ರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಮತ್ತು ಇದೆಲ್ಲ ಕರೆಂಟ್ ಅಫೇರ್ಸ್ ಇರ್ಬೋದು, ಸಂಪಾದಕೀಯವನ್ನು ಅನಾಲಿಸಿಸ್ ಮಾಡೋದಿರ್ಬೋದು, ಬಹಳಷ್ಟು ಸಮಯ ಇದಕ್ಕೆ ಹಿಡಿಯುತ್ತೆ. ಹಾಗಾಗಿ ತಾವು ಸಪೋರ್ಟ್ ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಿ ಅಂತ ನಾವು ಕೇಳ್ಕೊತಾ ಇವತ್ತು ಏನು ಮಾಡೋಣ, ನಾವು ಮುಂದುವರ್ಕೊಂಡು 15ನೇ ಅಕ್ಟೋಬರ್ 2020 ಕರೆಂಟ್ ಅಫೇರ್ಸನ್ನು ಕುರಿತಾಗಿ ನೋಡೋಣ. ಸೊ ತಮ್ಮಲ್ಲಿ ಎಸ್ ಡಿ ಎಫ್ ಡಿ ಎ ಎಕ್ಸಾಮ್ಗಳಿಗೆ ತಯಾರಾಗುವಂಥವ್ರಿದ್ದವರು, ಸೊ ನಮ್ಮಲ್ಲಿ ವಿಜಯ್ ಕೋರ್ಸ್ ಅಂತ ಹೇಳಿ ಸ್ಟಾರ್ಟ್ ಆಗ್ತಿದೆ, ಅದನ್ನು ತಾವು ಜಾಯ್ನ್ ಆಗ್ಬೋದು. ಕೆ ಎಸ್ಗೆ ಓದ್ತಾ ಇರೋಂಥವ್ರು ಮಿಷನ್ ಕೆ ಎಸ್ ಅಂಥೇಳಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲೂ ಸ್ಟಾರ್ಟ್ ಆಗ್ತದೆ. ಸೊ ಇದು ಬುಧವಾರ ಮತ್ತು ಗುರುವಾರದಂದು ಅಕ್ಟೋಬರ್ 14 ಮತ್ತು ಅಕ್ಟೋಬರ್ 15. ಸೊ ಇದಕ್ಕೆ ತಾವು ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗಬೇಕಾದ್ರೆ ನನ್ನ ಕೋಡ್ ಧ್ರುವ 10 DHRUVA10 ಈ ಕೋಡನ್ನು ತಾವು ಬಳಸಬಹುದು. ಓಕೆ, ನಮ್ಮಲ್ಲಿ ಡೈಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಾಗಿ ಒಂದು T20 ಚಾಂಪಿಯನ್ಶಿಪ್ ಕೂಡ ನಡೀತಾ ಇದೆ. ಸೊ 20 ಕ್ವೆಶನ್ಸ್ ಇರುತ್ತೆ, ಇದು ರಾತ್ರಿ 8 ಗಂಟೆಗೆ ಇರುತ್ತೆ. ಲಿಂಕ್ನ ಇಲ್ಲಿ ಕೊಟ್ಟಿದ್ದೇನೆ, ಸೊ ಇದನ್ನು ಕೂಡ ತಾವು ಬರೀಬಹುದು. ಮತ್ತು ಈಗ ನಾವು ಮಾಡ್ತಿರೋಂತಹ ವೀಡಿಯೋಗಳ ಒಂದು ರೆಪೋಸಿಟರಿ ನಿಮಗೆ ಬೇಕು, ನಮಗೆ ಒಂದು ಸರ್ ಒಂದು ಆರ್ಡರ್ಲ್ಲಿ ಇದನ್ನು ಜೋಡಿಸಿದ್ರೆ ನಮಗೆ ಚೆನ್ನಾಗಿರ್ತಾ ಇತ್ತು. ಸೊ ಹಿಂದಿನ ವೀಡಿಯೋಗಳಲ್ಲಿ ಕೂಡ ತಾವು ಸಾಕಷ್ಟು ಒಂದು ಏನು ಟಾಪಿಕ್ಸ್ಗಳಿದೆ ಅದನ್ನೆಲ್ಲ ಕವರ್ ಮಾಡ್ಕೊಂಡಿದ್ದೀರಾ, ನಮಗೆ ಅದು ಮಿಸ್ ಆಗಿದೆ ಅನ್ನೋದಾದ್ರೆ ಏನು ಮಾಡ್ಬೋದು, ಅನ್ ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತ ಹೇಳಿ ತಮ್ಮ ಟೆಲಿಗ್ರಾಮ್ ಇದರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಈ ನಮ್ಮ ಚಾನಲ್ ಸಿಗುತ್ತೆ. ಸೊ ಅದರದ್ದು ಲಿಂಕ್ ಕೂಡ ನಾನು ಏನು ಮಾಡಿದ್ದೀನಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕೂಡ ತಾವು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಜಾಯ್ನ್ ಆದರೆ ತಮಗೆ ಅಲ್ಲಿ ನೋಟ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ. ಓಕೆ, ಕ್ವಶನ್ಸ್ ಕೂಡ ನಾವು ಹಾಕ್ತಾ ಇದ್ದೀವಿ. ಸೊ ಅದನ್ನು ಕೂಡ ತಾವು ಸದುಪಯೋಗ ಪಡಿಸ್ಕೊಳ್ಬಹುದು. ಓಕೆ, ಸೊ ಇವತ್ತಿನ ಮೊದಲನೇ ಟಾಪಿಕ್ಗೆ ಹೋಗೋಣಪ್ಪ. ಸೊ ಇವತ್ತಿನ ಮೊದಲನೇ ಟಾಪಿಕ್ ಏನು, ಮೀನು ಬೆಕ್ಕು ಚಿಲಿಕಾ ಸರೋವರದ ರಾಯಭಾರಿ ಆಗಿದೆ. ಸೊ ಏನು ಸರ್ ಇವರು ಬೆಕ್ಕನ್ನ ರಾಯಭಾರಿ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಅಂತ ನಾವು ತಾವು ಹೇಳಿದ್ರೆ, ಸೊ ಯಾವುದೇ ಒಂದು ಪ್ರಭೇದಗಳು, ಸೊ ಸ್ಪೀಷೀಸು ಅಳಿವಿನಂಚಿನಲ್ಲಿ ಇರಬೇಕಾದಾಗ, ಸೊ ಅವು ಎಂಡೇಂಜರ್ಡ್ ಆಗಿಬಿಟ್ಟಾಗ ಏನಾಗುತ್ತೆ, ಅದರ ಕುರಿತು ನಾವು ಹೆಚ್ಚು ಅವೇರ್ನೆಸ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಇವರೇನಾಗುತ್ತೆ, ಈ ಒಂದು ರೀತಿಯಲ್ಲಿ ರಾಯಭಾರಿಯಾಗಿ ಮಾಡುವ ಮೂಲಕ ಏನು ಮಾಡ್ತಾರೆ, ನಮ್ಮ ಅವೇರ್ನೆಸ್ಸನ್ನು ಹೆಚ್ಚು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಜನರಲ್ಲಿ ಈ ಒಂದು ಪ್ರಭೇದಗಳ ಕುರಿತಾಗಿ ಅವ್ರಿಗೆ ಅವೇರ್ನೆಸ್ ಬಂತು ಅಂತಂದರೆ, ಈ ಸ್ಪೀಷೀಸ್ಗೆ ಕನ್ಸರ್ವೇಷನ್ ಮಾಡೋದ್ರಲ್ಲಿ, ಅಂದರೆ ಇದರ ಸಂರಕ್ಷಣೆಯನ್ನು ಮಾಡೋದ್ರಲ್ಲಿ ಅವರು ತೊಡಗಿಸ್ಕೊಳ್ತಾರೆ, ಅಥವಾ ಗೌರ್ಮೆಂಟ್ ಏನಾಗುತ್ತೆ, ಸೆನ್ಸಿಟೈಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಏನು ಮಾಡ್ತಾರೆ, ಸಾಕಷ್ಟು ಪ್ರಭೇದಗಳು ಯಾವ ಅಳಿವಿನಂಚಲ್ಲಿ ಇರುವಂಥದ್ದು ಅದಕ್ಕೆ ಒಂದು ಸ್ಟೇಟಸ್ಸನ್ನು ಕೊಡ್ತಾರೆ. ಸೇ ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಆ್ಯನಿಮಲ್ ಇರ್ಬೋದು, ಸ್ಟೇಟ್ ಆ್ಯನಿಮಲ್ ಇರಬಹುದು, ಅಥವಾ ಇಲ್ಲಿ ನೋಡಿ ಮೀನು ಬೆಕ್ಕನ್ನ ಚಿಲಿಕಾ ಸರೋವರದ ರಾಯಭಾರಿಯನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಏನಕ್ಕೆ ಅಂತಂದರೆ, ಜನಸಾಮಾನ್ಯರಲ್ಲಿ ಈ ಪ್ರಭೇದಗಳ ಕುರಿತಾಗಿ ಒಂದು ಅರಿವನ್ನು ಮೂಡಿಸುವುದಕ್ಕಾಗಿ, ಅದರ ಸಂರಕ್ಷಣೆಗಾಗಿ. ಓಕೆನಾ, ಸೊ ಅದಕ್ಕಾಗಿ. ಮತ್ತು ಮೀನು ಬೆಕ್ಕು ಯಾವುದಪ್ಪ ಅಂದರೆ ಇದು ಎಂಡೆಮಿಕ್ ಸ್ಪೀಷೀಸ್ ನಮಗೆ ಅಂತಂದರೆ, ಹೌದು ಇದು ಎಂಡೆಮಿಕ್ ಸ್ಪೀಷೀಸ್ ಆಗಿರುತ್ತೆ, ಅಂದರೆ ಸ್ಥಳೀಯ ಪ್ರಭೇದವೇ ಇದು ಕೂಡ. ಸೊ ಸೌತ್ ಮತ್ತು ಸೌತ್ ಈಸ್ಟ್ ಏಷ್ಯಾ ಅಂತ ಏನು ನಾವು ಕರಿತೀವಲ್ಲ, ನಮ್ಮ ಭಾರತ ಮತ್ತು ಸೌತ್ ಈಸ್ಟ್ ಏಷ್ಯಾ ಆಗ್ನೇಯ ಪ್ರದೇಶಗಳಿಂದವಲ್ಲ, ಈ ಒಂದು ಸ್ಪೀಷೀಸ್ಗೆ ಎಂಡೆಮಿಕ್ ಆಗಿರುತ್ತೆ. ಸೊ ಇದು ಏನು ಇದರ ಒಂದು ವಿಶೇಷತೆ ಅಂತಂದರೆ, ಇದು ನಾಕ್ಟರ್ನಲ್ ಬೆಕ್ಕಾಗಿರುತ್ತೆ, ಅಂದರೆ ರಾತ್ರಿ ಹೊತ್ತಲ್ಲಿ ಇದು ಬೇಟೆಯಾಡುವಂತಹ ಒಂದು ಪ್ರಾಣಿಯಾಗಿರುತ್ತೆ. ಸೊ ಮೀನುಗಳನ್ನ ಹೆಚ್ಚುತ್ತೆ, ಅಂದರೆ ಇದನ್ನು ನಾವೇನಂತ ಕರಿತೀವಿ, ಮೀನು ಬೆಕ್ಕು ಅಂತ ಹೇಳಿ ಕರಿತೀವಿ. ಸೊ ಇದು ಜಲಾನಯನ ಪ್ರದೇಶಗಳಲ್ಲಿ ಹೆಚ್ಚು ಸಿಗುತ್ತೆ, ಹಾಗಾಗಿ ನಾವು ಭಾರತದಲ್ಲಿ ಎಲ್ಲಿ ನೋಡಬಹುದು, ಚಿಲಿಕಾ ಪ್ರದೇಶಗಳಲ್ಲಿ ನೋಡಬಹುದು, ನಮ್ಮ ಸುಂದರ್ಬನ್ಸಲ್ಲಿ ನೋಡಬಹುದು, ನಮ್ಮ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ತಟಗಳಲ್ಲಿ ನೋಡಬಹುದು, ಮತ್ತು ಹಿಮಾಲಯದ ತಪ್ಪಲಿನಲ್ಲಿ. ಸೊ ಈ ಒಂದು ಪ್ರಭೇದದ ಬೆಕ್ಕುಗಳನ್ನ ನಾವು ನೋಡಬಹುದಾಗಿರುತ್ತೆ. ಮತ್ತು ಇದರ ಕನ್ಸರ್ವೇಷನ್ನ ಇನ್ನೂ ಹೆಚ್ಚು ಒತ್ತು ಕೊಡಬೇಕಾಗಿ ಏನು ಮಾಡಿದ್ದಾರೆ ಅಂತಂದರೆ, ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ರಾಜ್ಯವು ಇದನ್ನು ಅಧಿಕೃತವಾಗಿ ರಾಜ್ಯ ಪ್ರಾಣಿ ಎಂದು ಕೂಡ ಘೋಷಿಸಿದೆ. ಓಕೆ, ಸೊ ದಟ್ ಏನಾಗುತ್ತೆ, ಎಲ್ಲ ಕನ್ಸರ್ವೇಷನ್ ಫೋಕಸ್ ಇದ್ರ ಮೇಲೆ ಬರುತ್ತೆ. ಸೊ ರಾಜ್ಯ ಪ್ರಾಣಿ ಅಂತಂದಾಗ ನಮ್ಮ ರಾಜ್ಯ ಪ್ರಾಣಿ ಯಾವುದು, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದಪ್ಪ ಅಂತಂದರೆ, ಹೌದು ಎಲಿಫೆಂಟ್. ಓಕೆ, ಆನೆ. ಸೊ ನಾವು ವಿ ಆರ್ ಪ್ಲೇಡ್ ವೆರಿ ಸೇಫ್, ನ್ಯಾಷನಲ್ ಪ್ರಾಣಿಗಳ ನಮ್ಮ ರಾಜ್ಯದ ಪ್ರಾಣಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ನೆನ್ಪಿಟ್ಕೊಳ್ಳೋದು ಕೂಡ ಭಾಳ ಸುಲಭ. ಚಿಲಿಕಾ ಸರೋವರದ ಇರುವಂಥದ್ದು ಎಲ್ಲಿ, ಒಡಿಶಾದಲ್ಲಿ. ಓಕೆ, ಸೊ ಚಿಲಿಕಾ ಸರೋವರದ ಪ್ರಾಮುಖ್ಯತೆ ಏನು, ಇದೊಂದು ಬ್ರಾಕಿಶ್ ವಾಟರ್ ಲೇಕ್ ಆಗಿರುತ್ತೆ. ಓಕೆ, ಸೊ ಇದನ್ನು ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಹಾಕಲಾಗಿದೆ. ಸೊ ಏನಪ್ಪ ಇದು ರಾಮ್ಸಾರ್ ಕನ್ವೆನ್ಷನ್ ಅಂತಂದರೆ, ವೆಟ್ಲ್ಯಾಂಡ್ಸ್ಗಳು ಅಂದರೆ ಈ ಏನಂತ ಕರಿತೀವಪ್ಪ ಅದನ್ನು, ಜೌಗು ಪ್ರದೇಶಗಳು ಅಂತ ಕೂಡ ಕರೀತಾರೆ ಅದಕ್ಕೆ ಆ್ಯಕ್ಚುಲಿ. ಸೊ ಇದನ್ನು ತೇವ ಭೂಮಿಗಳು ಅಂತಲೂ ಕೂಡ ಕರೀತಾರೆ.
ಸಿ ಈ ವೆಟ್ಲ್ಯಾಂಡ್ಸ್ಗಳೇನಿದಾವಲ್ಲ ಇದು ಈಕೊಲಾಜಿಕಲಿ ಇಂಪಾರ್ಟೆಂಟ್ ಸೈಟ್ಸ್ ಆಗಿರ್ತವೆ. ಸೊ ಯಾವ ರೀತಿಯಲ್ಲಿ ಪರಿಸರಕ್ಕೆ ಒಂದು ಪ್ರಮುಖವಾದಂತಹ ಒಂದು ಕೊಡುಗೆ ಅನ್ನೋದು ಕೊಡ್ತಾ ಇರುತ್ತೆ. ಸೊ ಈ ರೀತಿಯಾದಂತಹ ಒಂದು ದೇವಭೂಮಿಗಳನ್ನ ಸಂರಕ್ಷಿಸೋದಕ್ಕಾಗಿ ಏನು ಮಾಡಿದ್ರು 1971 ರಾಮ್ಸಾರ್ ಎನ್ನುವಂತಹ ಪ್ರದೇಶ ಇರಾನ್ನಲ್ಲಿ, ಇಲ್ಲಿ ಎಲ್ಲ ರೀತಿಯಾದಂತಹ ಜಾಗತಿಕವಾದಂತಹ ಸರ್ಕಾರಗಳು ಸೇರಿಕೊಂಡು ಒಂದು ಅಗ್ರಿಮೆಂಟಿಗೆ ಬರ್ತಾರೆ. ಸೊ ಏನಪ್ಪ ಇದು ಅಗ್ರಿಮೆಂಟು ಅಂತಂತಂದರೆ, ಈ ವೆಟ್ಲ್ಯಾಂಡ್ಸ್ಗಳೇನಾಗ್ತವಲ್ಲ ನಮಗೆ ಅಂದರೆ ಮಾನವನಿಗೆ ಬದುಕಲಿಕ್ಕೆ ಬಹಳ ಉಪಯುಕ್ತವಾಗಿರುವಂತಹ ಸ್ಥಳಗಳಾಗಿವೆ, ಇವುಗಳನ್ನ ನಾವು ಕಾಪಾಡಬೇಕು ಅನ್ನೋದನ್ನ ಇದು ಅಗ್ರಿಮೆಂಟ್ನ ಸಾರ ಆಗಿರುತ್ತೆ. ಇದನ್ನ ರಾಮ್ಸಾರ್ ಕನ್ವೆನ್ಷನ್ ಅಂತ ಕರೀತಾರೆ, ಅಥವಾ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅಂತ ಕೂಡ ಕರೀತಾರೆ. ಓಕೆನಾ, ಸೊ ಇದು ರಾಮ್ಸಾರ್ನಲ್ಲಿ ನಡೆದಿದ್ದರಿಂದ ಇದನ್ನ ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಈಗ ನಾವು ಏನು ನೋಡಿದ್ವಿ ಚಿಲಿಕಾ ಸರೋವರ, ಅದು ಒಂದು ರಾಮ್ಸಾರ್ ಸೈಟ್ ಆಗಿರುತ್ತೆ. ಅಂದರೆ ರಾಮ್ಸಾರ್ ಸೈಟ್ ಅಂದರೆ ಏನಪ್ಪ ಅಂತಂದರೆ, ಇದೊಂದು ಇಂಟರ್ನ್ಯಾಷನಲ್ ನೆಟ್ವರ್ಕ್ ಆಫ್ ಸೈಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಇರುವಂತಹ ಎಲ್ಲ ದೇಶಗಳಲ್ಲಿ ಇರುವಂತಹ ವೆಟ್ಲ್ಯಾಂಡ್ಗಳು, ಪ್ರಮುಖವಾದಂತಹ ವೆಟ್ಲ್ಯಾಂಡ್ಗಳನ್ನ ಈ ಲಿಸ್ಟಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾರೆ. ಯಾಕೆ ಈ ಲಿಸ್ಟಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾರೆ, ಮುಂಚೆ ಕೂಡ ಹೇಳ್ದಂಗೆ ನಾನು ಇದರ ಕುರಿತು ಅವೇರ್ನೆಸ್ ಅನ್ನು ಬೆಳೆಸಬೇಕಾಗಿರುತ್ತೆ. ಸೊ ಈಗ ನಾವು ಇವಾಗ ಇವತ್ತಿನ ನೀವು ನೋಡ್ತಾ ಇದ್ದಿಲ್ವಾ ರಾಮ್ಸಾರ್ ಕನ್ವೆನ್ಷನ್ ಅನ್ನೋದೊಂದಿದೆ ಅನ್ನೋಂಥದ್ದು ಹೇಳಿ, ಸೊ ಚಿಲಿಕಾ ಲೇಕ್ ಅನ್ನೋಂಥದ್ದು ಒಂದಿದೆ, ಅದು ಇವತ್ತು ಅಳಿವಿನಂಚಲ್ಲಿ ಇತ್ತು, ಆದರೆ ಸಂರಕ್ಷಣೆಯನ್ನು ಹೊಂದುತ್ತಾ ಇದೆ. ಸೊ ಇದೆಲ್ಲ ಯಾವ ರೀತಿಯಲ್ಲಿ ಸಾಧ್ಯ ಆಯಿತು ಅಂತಂದರೆ, ರಾಮ್ಸಾರ್ ಕನ್ವೆನ್ಷನಿಂದ ಮಾತ್ರ ಇದೆಲ್ಲ ಸಾಧ್ಯ ಆಗಿದೆ. ಓಕೆನಾ, ಸೊ ಜಗತ್ತಿನಲ್ಲಿ ಸುಮಾರು ಅಂದರೆ ಈಗ ದ ಲಿಸ್ಟ್ ಹ್ಯಾಸ್ ಆರ್ ಮೋರ್ ದ್ಯಾನ್ 2800 ಲೇಕ್ಸ್ ಅಂತ ನಾನು ಹೇಳ್ಬೋದು. ಸೊ ಅದಕ್ಕಿಂತ ಹೆಚ್ಚು ಸ್ಥಳಗಳಿಗೆ ರಾಮ್ಸಾರ್ ಸೈಟ್ಸ್ ಅನ್ನಾಗಿ ಒಂದು ಮಾನ್ಯತೆಯನ್ನು ಕೊಡಲಾಗಿದೆ. ಸೊ ರಾಮ್ಸಾರ್ ಅಂದಾಗ ಇನ್ನೊಂದು ಲಿಸ್ಟ್ ನಮಗೇನಪ್ಪ ಬರುತ್ತೆ ಅಂದರೆ ಮಾಂಟ್ರೂ ರೆಕಾರ್ಡ್ ಅಂತ ಹೇಳಿ ಬರುತ್ತೆ. ಸೊ ಮಾಂಟ್ರೂ ರೆಕಾರ್ಡ್ ಅಂತಂದ್ರೆ ಏನು, ಮಾಂಟ್ರೂ ರೆಕಾರ್ಡ್ ಏನಿದೆಯಲ್ಲ ಇದು ರಾಮ್ಸಾರ್ ಸೈಟ್ನ ಒಂದು ಸಬ್ ಲಿಸ್ಟ್ ಆಗಿರುತ್ತೆ. ಸೊ ಈಗ ರಾಮ್ಸಾರ್ ಸೈಟಲ್ಲಿ ನಮ್ಮಲ್ಲಿ ಏನಾಗಿದೆ 100 ಹೆಚ್ಚು ಒಂದು ಸೈಟ್ಗಳನ್ನ ಇದ್ರ ಕೆಳಗೆ ಹಾಕಿದ್ದಾರೆ. ಸೊ ಈ ಒಂದು ಲಿಸ್ಟಲ್ಲಿ ಕೆಲವಲ್ಲಿ ಏನಾಗ್ತಿದೆ ಅಂತಂದರೆ, ಪರಿಸರವಾಗಿ ಪರಿಸರೀಯವಾಗಿ ಬದಲಾವಣೆಗಳಾಗ್ತದೆ. ಅಂದರೆ ಏನಾಗಿದೆ, ಈ ಒಂದು ವೆಟ್ಲ್ಯಾಂಡ್ಸ್ಗಳಿಂದವಲ್ಲ ಇವು ಥ್ರೆಟ್ಗೆ ಒಳಗಾಗ್ತದೆ. ಸೊ ಥ್ರೆಟ್ ಯಾವ ಮೂಲಕ ಆಗಬಹುದು, ಒಂದು ನ್ಯಾಚುರಲ್ ಆಗಿ ಆಗ್ಬೋದು ಅಥವಾ ಮಾನವನ ಮೂಲಕನೂ ಆಗಬಹುದು ಅಲ್ವಾ. ಈಗ ನಾವು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ತಾ ಇರೋದ್ರಿಂದ ಆಗಿರಬಹುದು, ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಂದ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರಲ್ ಡೆವಲಪ್ಮೆಂಟಿಂದ ಆಗ್ಬೋದು, ಈ ಒಂದು ವೆಟ್ಲ್ಯಾಂಡ್ಸ್ಗಳಿಗೆ ಥ್ರೆಟ್ ಹೆಚ್ಚುತ್ತಾ ಆಗುತ್ತೆ. ಅಂದರೆ ಈಗ ಸೇ ಫಾರ್ ಎಕ್ಸಾಂಪಲ್ 1000 square kilometers ಇರುವಂತಹ ಒಂದು ವೆಟ್ಲ್ಯಾಂಡ್ ಏನಾಗುತ್ತೆ, ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಮಾಡಿದಾಗ ಸಣ್ಣದಾಗ್ತಾ ಹೋಗುತ್ತೆ. ಸೊ ಸಣ್ಣದಾಗ್ತಾ ಹೋದಾಗ ಏನಾಗುತ್ತೆ, ಅದರ ಒಂದು ಸ್ಟೆಬಿಲಿಟಿಗೆ ಕೊರತೆ ಬರ್ತಾ ಹೋಗುತ್ತೆ. ಸೊ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾರೆ, ಈ ಕೆಲವು ಏನು ಭೂಮಿಗಳಿರ್ತಾವಲ್ಲ ಇದನ್ನ ತಗೊಂಡು ಹೋಗಿ ಅವ್ರು ಏನು ಮಾಡ್ತಾರೆ, ಮಾಂಟ್ರೂ ರೆಕಾರ್ಡ್ನಲ್ಲಿ ಹಾಕ್ತಾರೆ. ಸೊ ಮಾಂಟ್ರೂ ರೆಕಾರ್ಡ್ನಲ್ಲಿ ಹಾಕಿರೋಂಥ ಏನಪ್ಪ ಇದು ಅಂತಂದರೆ, ಇಲ್ಲಿ ಪರಿಸರೀಯವಾದಂತಹ ಬದಲಾವಣೆಗಳು ಸಂಭವಿಸ್ತಾ ಇವೆ ಅಥವಾ ಸಂಭವಿಸಿವೆ ಅಥವಾ ಮುಂದೆ ಸಂಭವಿಸಬಹುದು ಎನ್ನುವಂತಹ ಒಂದು ಊಹೆ ಇದೆ ಅನ್ನೋದನ್ನು ಹೇಳ್ತೀವಿ ನಾವಿಲ್ಲಿ. ಓಕೆ, ಸೊ ಈಗ ಸದ್ಯಕ್ಕೆ ನಮ್ಮಲ್ಲಿ 2 places ಅಲ್ಲಿ ಹಾಕಿದ್ದಾರೆ. ಒಂದು ಕಿಯಾಲಾಡಿಯೋ ಘಾನ ರಾಷ್ಟ್ರೀಯ ಉದ್ಯಾನವನ, ಇದಿರುವಂಥದ್ದು ರಾಜಸ್ಥಾನದಲ್ಲಿ. ಎರಡನೇದು ಲೋಕ್ತಾಕ್ ಸರೋವರ. ಸೊ ಇದು ವಿಶ್ವದಾದ್ಯಂತ ಫೇಮಸ್ ಆಗಿರುವಂಥದ್ದು. ಲೋಕ್ತಾಕ್ ಸರೋವರ ಇರುವಂಥದ್ದಲ್ಲಿ ಮಣಿಪುರದಲ್ಲಿ. ಸೊ ಈ 2 places ಏನು ಮಾಡಿದ್ದಾರೆ, ಮಾಂಟ್ರೂ ರೆಕಾರ್ಡ್ನಲ್ಲಿ ಹಾಕಿದ್ದಾರೆ. ಸೊ ಮಾಂಟ್ರೂ ರೆಕಾರ್ಡ್ನಲ್ಲಿ ಹಾಕೋದು ಏನು ಘನತೆಯ ವಿಚಾರ ಅಲ್ಲ, ಅದರ ಅರ್ಥ ಏನಪ್ಪ, ಈ ಒಂದು 2 ಉದ್ಯಾನವನಗಳು ಏನಿದೆಯಲ್ಲ ಇವು ಇವತ್ತು ಥ್ರೆಟ್ಗೆ ಒಳಗಾಗಿದೆ ಅಂತ ನಾವು ಹೇಳ್ಬೋದು. ಸೊ ಮುಂಚೆ ಈ ಒಂದು ಟಾಪಿಕ್ ಯಾಕಪ್ಪ ಬಂತು ಅಂದರೆ, ಚಿಲಿಕಾ ಸರೋವರ ಏನಿದೆಯಲ್ಲ ಅದು ಕೂಡ ಇದರಲ್ಲಿ ಹಾಕಿದ್ರು, ಆದರೆ ಮೊನ್ನೆ ಇದನ್ನು ತೆಗೆಯಲಾಗಿದೆ. ಸೊ ಯಾಕೆ ತೆಗೆಯಲಾಗಿದೆ, ಸೊ ಚಿಲಿಕಾ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆಲ್ಲ ಒಳ್ಳೆ ಇನಿಷಿಯೇಟಿವ್ಸ್ಗಳನ್ನ ತಗೊಂಡಿದೆ. ಸೊ ಹಾಗಾಗಿ ಏನು ಥ್ರೆಟ್ ಇತ್ತು ಅದು ಹೋಗ್ಲಾಡಿಸಿದೆ, ಮತ್ತು ಸಂರಕ್ಷಣೆ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ನಡೀತಾ ಇದೆ, ಹಾಗಾಗಿ ಇದನ್ನು ಹೊರಗಿಡಲಾಗಿದೆ. ಓಕೆನಾ, ನೆಕ್ಸ್ಟ್ ಸೊ ಚೌಗು ಭೂಮಿಗಳು. ಈಗ ತೇವ ಭೂಮಿಗಳ ಬಗ್ಗೆ ಓದಿದ್ದೀವಿ, ಇದರ ಪ್ರಾಮುಖ್ಯತೆ ಏನಪ್ಪ, ಇದೊಂದು ಮೇನ್ ನಿಮ್ಗೆ ಕ್ವಶನ್ ಆಗುತ್ತೆ. ಓಕೆ, ಪ್ರಿಲಿಮ್ಸ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಇರೋದಿಲ್ಲ, ಅದು ಬಟ್ ಪ್ರಿಲಿಮ್ಸಲ್ಲಿ IAS ಪ್ರಿಲಿಮ್ಸಲ್ಲಿ ಕೂಡ ಇದನ್ನು ಕೇಳಿದ್ದಾನೆ. ಸೊ ಯಾವುದಕ್ಕೆ ಇದು ಇಂಪಾರ್ಟೆಂಟು, ಇದು ಆಹಾರವನ್ನು ಒದಗಿಸುತ್ತೆ, ನೀರನ್ನು ಒದಗಿಸುತ್ತೆ, ಅಂತರ್ಜಲ ಪುನರ್ಭರ್ತಿಯನ್ನು ಮಾಡೋದಕ್ಕೆ ಉತ್ತೇಜನ ಕೊಡುತ್ತೆ, ನೀರಿನ ಶುದ್ಧೀಕರಣ ಮಾಡುತ್ತೆ, ಮತ್ತು ಪ್ರವಾಹಗಳನ್ನ ಮಿತಿಗೊಳಿಸುವಿಕೆ. ಸೊ ಈಗ ಫ್ಲಡ್ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಬಂದಾಗ ಏನಾಯಿತು, ಈ ಲೇಕ್ಸ್ಗಳು, ಈಗ ಗ್ರೂಪ್ ಆಫ್ ಲೇಕ್ಸ್ ಏನಿರುತ್ತಲ್ಲ, ಇದು ಆ್ಯಕ್ಚುಲಿ ಏನಾಗಿತ್ತು, ಫ್ಲಡ್ಡನ್ನು ಅಕಾಮಡೇಟ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದಟ್ ಏನಾಗುತ್ತೆ, ಜನ ನಿಬಿಡ ಪ್ರದೇಶಗಳಿಗೆ ಹೆಚ್ಚು ನೀರನ್ನು ನುಗ್ಗುವಂಥದ್ದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅದು ಕೂಡ ಇಟ್ ಇಸ್ ಒನ್ ಆಫ್ ದಿ ಫಂಕ್ಷನ್ ಆಫ್ ದಿ ವೆಟ್ಲ್ಯಾಂಡ್ಸ್ ಅಂತ ನಾವು ಕರಿಬೋದು. ಮತ್ತು ಸವೆತ ನಿಯಂತ್ರಣ, ಸವೆತ ನಿಯಂತ್ರಣ ಅಂತಂದರೆ ಎರೋಷನ್ ಆಗ್ತಿರುತ್ತೆ. ಸೊ ಈ ಎರೋಷನ್ನ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನಿಮ್ಗೆ ಹೇಳ್ಬೋದು ಅಷ್ಟೇ ಮುಡಿ ಕಾಯಲ್ ಲೇಕ್ಸ್ ಏನಿದೆಯಲ್ಲ ಕೇರಳದಲ್ಲಿ, ಸೊ ಬ್ಯಾಕ್ ವಾಟರ್ಸಲ್ಲಿ ಕೋಸ್ಟಲ್ ಎರೋಷನ್ ಆಗೋದಂತನ್ನು ಇದು ತಡೀತಾ ಇದೆ. ಮತ್ತು ಹವಾಮಾನ ನಿಯಂತ್ರಣ, ವೆಟ್ಲ್ಯಾಂಡ್ಸ್ ಆರ್ ಇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ
ವಾಟರ್ ಸೈಕಲ್ ಅಲ್ವಾ. ಸೊ ಅಲ್ಲಿರುವಂತಹ ನೀರು ಆವಿಯಾಗಿದ್ದಾನೆ ಮಳೆಯಾಗಿ ಬರುವಂಥದ್ದು. ಸೊ ಈ ಒಂದು ಏನಂತಾರೆ ಹ್ಯುಮಿಡಿಟಿ ರೆಗ್ಯುಲೇಷನ್ಸ್ ಇರ್ಬೋದು, ಟೆಂಪರೇಚರ್ ರೆಗ್ಯುಲೇಷನ್ಸ್ ಇರ್ಬೋದು, ರೈನ್ಫಾಲ್ ರೆಗ್ಯುಲೇಷನ್ಸ್ ಇರ್ಬೋದು, ಆಗುವಂಥದ್ದು ವೆಟ್ಲ್ಯಾಂಡ್ಸ್ಗಳ ಮೂಲಕ. ಸೊ ಹಾಗಾಗಿ ಇದು ಕೂಡ ಒನ್ ಆಫ್ ದಿ ಫಂಕ್ಷನ್ಸ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಪ್ಲೈ ವಾಟ್ ಯು ಸ್ಟಡಿ. ಸೊ ಒಂದು ಕ್ವಶನ್ ನಾನು ಇಲ್ಲಿ ಹೇಳ್ತೀನಿ. ಸೊ ವೆಟ್ಲ್ಯಾಂಡ್ಸ್ ದೀಪೋರ್ ಬೀಲ್ ಈಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್. ಸೊ ಇದು ಒಂದು ವೆಟ್ಲ್ಯಾಂಡ್ ದೀಪೋರ್ ಬೀಲ್ ಎನ್ನುವಂತಹ ವೆಟ್ಲ್ಯಾಂಡ್ ಯಾವ ಒಂದು ರಾಜ್ಯದಲ್ಲಿದೆ? ವೆಸ್ಟ್ ಬೆಂಗಾಲ್, ಅಸ್ಸಾಂ, ತ್ರಿಪುರ, ಉತ್ತರ ಪ್ರದೇಶ. ಸೊ ಇದಕ್ಕೆ ಉತ್ತರ ಬಂದು ನಾನು ಏನು ಮಾಡ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ತಾವು ಅಲ್ಲಿ ಇದನ್ನು ಹೋಗಿ ನೋಡಬಹುದು. ಸೊ ಉತ್ತರ ತಮಗೆ ಗೊತ್ತಿದ್ರೆ ಏನು ಮಾಡಬೇಕು, ಕಾಮೆಂಟಲ್ಲಿ ಇದನ್ನು ಹಾಕಬೇಕು ನೀವು. ಓಕೆ, ಸೊ ಉತ್ತರ ಸರಿನ ತಪ್ಪ ಅಂತ ಅಲ್ಲಿ ಕೂಡ ನಾನು ಹೇಳ್ತೀನಿ. ಇನ್ನೊಂದು ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮ್ಯಾಚ್ಡ್? ಹೊಕ್ಕೇರಾ ವೆಟ್ಲ್ಯಾಂಡ್, ಜಮ್ಮು ಅಂಡ್ ಕಾಶ್ಮೀರ್, ಕೇಲಾ ದಿಯೋಗಾನ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್, ರೇಣುಕಾ ಲೇಕ್ ತ್ರಿಪುರ, ರುದ್ರಸಾಗರ್ ಲೇಕ್ ಹಿಮಾಚಲ್ ಪ್ರದೇಶ್. ಸೊ ಇವುಗಳಲ್ಲಿ ಯಾವುದು ಮ್ಯಾಚ್ ಆಗಿದೆ ಅಂತ ಕೇಳ್ತಾರೆ. ಸೊ ಒನ್ ಓನ್ಲಿ, ಒಂದು ಮತ್ತು ಎರಡು ಮಾತ್ರ, ಎರಡು ಮತ್ತು ನಾಲ್ಕು ಮಾತ್ರ, ಟೂ ತ್ರೀ ಫೋರ್ ಓನ್ಲಿ. ಓಕೆ, ಇದು ಕೂಡ ಉತ್ತರ ನಾನೇನು ಮಾಡಿರ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಉತ್ತರ ನಿಮಗೆ ಗೊತ್ತಿದ್ರೆ ಏನು ಮಾಡಬೇಕು, ಕಮೆಂಟಲ್ಲಿ ಹಾಕಬೇಕು. ಕೆಲವು ಮೇನ್ಸ್ ಕ್ವಶನ್ಸ್ಗಳು, ಎಕ್ಸಾಮಿನ್ ದ ಇಂಪಾರ್ಟೆನ್ಸ್ ಆಫ್ ವೆಟ್ಲ್ಯಾಂಡ್ಸ್ ಇನ್ ದ ಇಕೋಲಾಜಿಕಲ್ ಸೈಕಲ್. ಸೊ ಕೆ ಎಸ್ ಮೇನ್ಸ್ಗೆ ತಯಾರಾಗ್ತಿರೋಂಥವ್ರಿಗೆ ವೆಟ್ಲ್ಯಾಂಡ್ಸ್ಗಳು ಇವಾಗ ನ್ಯೂಸ್ ಇರೋದ್ರಿಂದ ಈ ಕ್ವಶನ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಪರಿಸರ ಚಕ್ರದಲ್ಲಿ ತೇವ ಭೂಮಿಗಳ ಮಹತ್ವವನ್ನು ತಾವು ಪರೀಕ್ಷಿಸಿ ಅಥವಾ ತಿಳಿಸಿ. ಬ್ರಿಂಗ್ ಔಟ್ ದ ಥ್ರೆಟ್ಸ್ ಫೇಸ್ಡ್ ಬೈ ದ ವೆಟ್ಲ್ಯಾಂಡ್ಸ್ ಆ್ಯಂಡ್ ಮೆಷರ್ಸ್ ಅಡಾಪ್ಟೆಡ್ ಬೈ ದ ಗವರ್ಮೆಂಟ್ ಟು ಕನ್ಸರ್ವ್ ದೆಮ್. ಸೊ ತೇವ ಭೂಮಿಗಳು ಇವತ್ತು ಎದುರಿಸುವಂತಹ ಅಪಾಯಗಳು ಎಂಥವು ಮತ್ತು ಅವುಗಳನ್ನು ಸಂರಕ್ಷಣೆ ಮಾಡಲು ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದೆ ಎನ್ನುವಂಥದ್ದನ್ನು ಕ್ವಶನ್ ಕೇಳ್ತದೆ. ಓಕೆ, ಇವೆಲ್ಲವೂ ಜನರಲ್ಲಿ ಏನಾಗುತ್ತೆ, 10 ಇಂದ 12 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಇದಕ್ಕೆ ಉತ್ತರ ನೀವು ಬರೀತೀರಾ, ನಾನು ಕರೆಕ್ಷನ್ ಮಾಡಬೇಕು ಅಂತ ಏನು ನೀವೇನು ಮಾಡಬೇಕು ಅಂತಂದರೆ ಕಮೆಂಟಲ್ಲಿ ಇದನ್ನು ಬರೆದು ಹಾಕಿ. ಓಕೆನಾ, ಸೊ ಕಮೆಂಟನ್ನು ನಾನು ಓದ್ತೀನಿ. ಸೊ ಕಮೆಂಟಲ್ಲಿ ಚೆನ್ನಾಗಿತ್ತು ಅಥವಾ ಚೆನ್ನಾಗಿಲ್ಲ ಏನೇ ಇದ್ರು ನಾನು ಏನು ಮಾಡ್ತೀನಿ ಅದ್ರ ಬಗ್ಗೆ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ. ಓಕೆನಾ, ಸೊ ಅದರದ್ದು ಸ್ಕ್ರೀನ್ಶಾಟ್ ತೆಗೆದು ಹಾಕ್ಬೋದು ಅಥವಾ ನೀವು ತುಂಬ ಚೆನ್ನಾಗಿ ಬರೆದಿರೋದ್ರೆ ಅದನ್ನು ನಾನು ಇಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನಾನು ಹೇಳ್ಬೋದು ಇದರಲ್ಲಿ ಏನು ನೀವು ಬರೆದಿದ್ದೀರಾ, ಏನು ನೀವು ಬರ್ತಿಲ್ಲ ಅಂಥೇಳಿ. ಸೊ ಇದು ತಮಗಷ್ಟೇ ಉಪಯೋಗ ಆಗೋದಿಲ್ಲ, ಬರೆಯೋರಿಗೂ ಮತ್ತು ಬರೀದಿರೋರಿಗೂ ಎಲ್ಲರಿಗೂ ಇದರಿಂದ ಉಪಯೋಗ ಆಗುತ್ತೆ. ಸೊ ತಾವು ಒಂದು ಹೆಜ್ಜೆ ಮುಂದುವರೆದು ಏನಾದರೂ ಅದನ್ನು ಹಾಕಿದ್ರೆ ನಾನು ಒಂದು ಹೆಜ್ಜೆ ಮುಂದುವರೆದು ಅದನ್ನು ಅನಾಲಿಸಿಸ್ ಮಾಡಿ ಇಲ್ಲಿ ಹಾಕ್ಬೋದು. ಓಕೆನಾ, ನೆಕ್ಸ್ಟ್ ಟೆಕ್ ಫಾರ್ ಟ್ರೈಬಲ್ಸ್ ಉಪಕ್ರಮ. ಓಕೆ, ಸೊ ಟೆಕ್ ಫಾರ್ ಟ್ರೈಬಲ್ಸ್ ಅಂದ್ರೆ ಏನಪ್ಪಾ ಇದು ಅಂತಂದ್ರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಒಂದು ಸಂಸ್ಥೆ ಇದೆ, ಇದನ್ನು ಟ್ರೈಫೆಡ್ ಅಂತ ಹೇಳಿ ಕರಿತೀವಿ. ಸೊ ಟ್ರೈಫೆಡ್ ಅಂದ್ರೆ ಏನು, ಟ್ರೈಫೆಡ್ ಏನಿದೆಯಲ್ಲ ಇದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಕೆಳಗೆ ಒಂದು ನೋಡಲ್ ಅಥಾರಿಟಿ ಆಗಿರುತ್ತೆ. ನೋಡಲ್ ಅಥಾರಿಟಿ ಅಂದ್ರೆ ಈಗ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಮೇಲಿದೆ, ಇದೊಂದು ಪಾಲಿಸಿ ಮೇಕಿಂಗ್ ಬಾಡಿ ಆಗಿರುತ್ತೆ. ಈ ಪಾಲಿಸಿ ಮೇಕಿಂಗ್ ಬಾಡಿಗೆ ಈ ಒಂದು ಏನು ಪಾಲಿಸೀಸ್ ಅನ್ನ ಮಾಡಿರ್ತಾರೆ ಅದನ್ನ ಇಂಪ್ಲಿಮೆಂಟೇಷನ್ ಬಾಡಿ ಒಂದು ಬೇಕಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಟ್ರೈಫೆಡ್ ಅಂತ ಹೇಳಿ ಕರಿತೀವಿ. ಸೊ ಟ್ರೈಫೆಡ್ ಏನು, ಟ್ರೈಬಲ್ ಏರಿಯಾಗಳಲ್ಲಿ, ಸೊ ಬುಡಕಟ್ಟು ಜನಾಂಗಗಳು ಏನಿದಾವಲ್ಲ ಆ ಇರುವಂತಹ ಏರಿಯಾಗಳಲ್ಲಿ ಹೋಗಿ ಅಲ್ಲಿ ಮಾರ್ಕೆಟಿಂಗ್ ಅನ್ನ ಡೆವಲಪ್ಮೆಂಟ್ ಮಾಡುವಂಥದ್ದು ಕೆಲಸಗಳನ್ನ ಟ್ರೈಫೆಡ್ ಮಾಡುತ್ತೆ. ಸೊ ಈ ಟೆಕ್ ಫಾರ್ ಟ್ರೈಬಲ್ಸ್ ಉಪಕ್ರಮ ಏನು ಮಾಡ್ತಿದೆ, ಟ್ರೈಫೆಡ್ ಏನು ಮಾಡಿದೆಲ್ಲ IIT ಕಾನ್ಪುರ್ ಜೊತೆಗೆ ಸೇರಿಕೊಂಡು ಒಂದು ಇನಿಷಿಯೇಟಿವ್ಸ್ನ ಹೊರಗೆ ತಂದಿದೆ. ಅದಕ್ಕೆ ಹೆಸರೇನು, ಟೆಕ್ ಫಾರ್ ಟ್ರೈಬಲ್ಸ್ ಅಂತೇಳಿ. ಏನಿದು ವಿಚಿತ್ರವಾಗಿದೆಯಲ್ಲ ಟೆಕ್ ಫಾರ್ ಟ್ರೈಬಲ್ಸ್ ಅಂತಂದರೆ, ತಾವು ನೆನಪಿಟ್ಕೋಬೋದು ಪ್ರಧಾನಮಂತ್ರಿಯವರು ಭಾರತದಲ್ಲಿ ವನಧನ ಯೋಜನಾ ಅಂಥೇಳಿ ಹೊರಗೆ ತಂದರು. ಸೊ ಏನಿದು ವನಧನ ಯೋಜನಾ, ಸೊ ತಮಗೆ ಗೊತ್ತಿರ್ಬೋದು ನಮ್ಮಲ್ಲಿ ಏನಾಗುತ್ತೆ, ಸಾಕಷ್ಟು ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಇದೆ, PTGs ಅಂತ ಹೇಳಿ ಕರಿತೀವಿ, ಮತ್ತು ಸಾಕಷ್ಟು ಟ್ರೈಬಲ್ ಗ್ರೂಪ್ಸ್ ಅಂದರೆ ಇವತ್ತಿಗೂ ಅವರು ಕಾಡಿನಲ್ಲಿ ಮತ್ತು ಕಾಡಿನ ಸುತ್ತಮುತ್ತ ನೆಲೆಸುವಂತಹ ವ್ಯಕ್ತಿಗಳಾಗಿರ್ತಾರೆ. ಸೊ ಮುಂಚೆ ಏನಾಗ್ತಾ ಇತ್ತು, ಇವ್ರಿಗೆ ರೈಟ್ಸ್ ಇರಲಿಲ್ಲ ಕಾಡಿನಲ್ಲಿ ಹೋಗಿರೋದಕ್ಕೆ. ಸೊ ಇವ್ರುಗಳು ಏನು ಮಾಡ್ತಾರೆ, ಎವಿಕ್ಟ್ ಮಾಡಿಬಿಡ್ತಾ ಇದ್ರು. ಸೊ ಇವ್ರುಗಳನ್ನ ಬುಕ್ ಮಾಡ್ಬೋದು, ಅಂದರೆ ಟ್ರೆಸ್ ಪಾಸಿಂಗ್ ಅ ಫಾರೆಸ್ಟ್ ವಾಸ್ ಎ ಕ್ರಿಮಿನಲ್ ಅಫೆನ್ಸ್ ಅಲ್ವಾ. ಸೊ ಇದ್ಯಾವಾಗ 2006 ಮುಂಚೆ, 2006 ಏನು ಮಾಡ್ತಾರೆ ಸರ್ಕಾರದವರು ಅಂತಂದರೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಹೇಳಿ ತರ್ತಾರೆ. ಓಕೆ, ಈ ಫಾರೆಸ್ಟ್ ರೈಟ್ಸ್ ಆ್ಯಕ್ಟಲ್ಲಿ ಏನಿದೆ ಅಂತ ತಾವು ಒಂದ್ಸರಿ ನೋಡಬೇಕು. ಓಕೆನಾ, ಫಾರೆಸ್ಟ್ ರೈಟ್ಸ್ ಆ್ಯಕ್ಟಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಯಾರು ಬುಡಕಟ್ಟು ಜನಾಂಗದವರು ತಲತಲಾಂತರಗಳಿಂದ ಕಾಡಿನಲ್ಲಿ ಇರುವಂಥ ಇರ್ತಾರಲ್ಲ, ಅವರುಗಳಿಗೆ ಅಲ್ಲೇ ಇರುವಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಕೊಳ್ತಾ ಹೋಗುತ್ತೆ. ಅಥವಾ ಏನು ಮಾಡ್ತಾರೆ, ಈ ಕಾಡಿನಲ್ಲಿ ಏನು ಬಫರ್ ಝೋನ್ಸ್ ಅಂತ ಇರುತ್ತಲ್ಲ, ಬಫರ್ ಝೋನ್ಸಲ್ಲಿ ಇವರೇ ಅದನ್ನು ಒಂದು ಕಮ್ಯುನಿಟಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಲ್ಲಿ ಅವರಿಗೆ ಮನೆ ಕಟ್ಕೊಳ್ಳೋವಂಥದ್ದಿರ್ಬೋದು ಅಥವಾ ಶಾಲೆಗಳನ್ನ ಕಟ್ಕೊಳ್ಳೋವಂಥದ್ದಿರ್ಬೋದು, ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಇದನ್ನೆಲ್ಲ ಫೆಸಿಲಿಟಿ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ, ಅದೆಲ್ಲ ಓಕೆ. ಆದರೆ ಅವರು ಜೀವನಕ್ಕೆ ಏನು ಮಾಡಬೇಕಪ್ಪ, ಜೀವನಕ್ಕೆ ಏನು ಮಾಡಬೇಕು ಅಂತಂದಾಗ, ಜನರಲಿ ಏನು ಮಾಡ್ತಾಯಿದ್ರು ಅಂತ ಇವರು ನೋಡಿಕೊಂಡಾಗ, ನಾವು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸನ್ನು ಇವರು ಏನು ತರ್ತಿದ್ರು, ಇದನ್ನು ತಗೊಂಡೋಗಿ ಹತ್ತಿರದ ಮಾರ್ಕೆಟ್ಗಳಲ್ಲಿ ಇದನ್ನು ಸೆಲ್ ಮಾಡ್ತಾಯಿದ್ರು.
ಸೊ ಸೇಲ್ ಮಾಡಿ ಬಂದಂತಹ ಒಂದು ಇನ್ಕಮ್ ಅಲ್ಲಿ ಇವರು ಜೀವಿಸ್ತಾ ಇದ್ರು. ಸೊ ಇದನ್ನ ಕಂಡಂತಹ ಒಂದು ಸರ್ಕಾರ ಏನ್ ಮಾಡ್ತು, ನಾವು ಇದನ್ನೇ ಉತ್ತೇಜನ ಮಾಡಬಹುದಲ್ವಾ, ಅಂದ್ರೆ ಯಾವುದೋ ಒಂದು ಸ್ಥಳೀಯವಾಗಿ ದೊರೆಯುವಂತಹ ಒಂದು ವಸ್ತುಗಳಿಗೆ ನಾವು ಬೇರೆ ಜಾಗಗಳಲ್ಲಿ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯವಾಗಿರ್ಬೋದು ನಾವು ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡಬಹುದಾ? ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತವಾಗೂ ಮಾಡಬಹುದು. ಯಾಕೆಂತಂದ್ರೆ ನಾವು ಸಾಕಷ್ಟು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಅಂದ್ರೆ ನಾನ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಟಿಂಬರ್ ಅಲ್ಲದೆ ಇರುವಂಥದ್ದು, ಮರಗಳು ಅಲ್ಲದೆ ಇರುವಂಥದ್ದು. ಸೇ ಫಾರ್ ಎಕ್ಸಾಂಪಲ್, ಅದು ಜೇನ್ ಇರಬಹುದು ಅಥವಾ ಯಾವುದೇ ರೀತಿಯಾದಂತಹ ಔಷಧೀಯ ಸಸ್ಯಗಳಿರಬಹುದು. ಇದನ್ನ ಏನ್ ಮಾಡ್ತಾರೆ, ಇದನ್ನ ಕಲೆಕ್ಟ್ ಮಾಡೋರು ಯಾರು, ಅಲ್ಲಿರುವಂತಹ ಒಂದು ಬುಡಕಟ್ಟು ಜನಾಂಗ. ಅವರಿಗೆ ಇದು ಎಲ್ಲಿ ಬೆಳೆಯುತ್ತೆ, ಇದು ಯಾತಕ್ಕಾಗಿ ಉಪಯೋಗ ಮಾಡಬಹುದು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಟ್ರೆಡಿಷನಲ್ ನಾಲೆಜ್ ಅಂತ ಕೂಡ ಕರಿತೀವಿ. ಇದನ್ನ ಡಾಕ್ಯುಮೆಂಟ್ ಮಾಡೋದಕ್ಕೆ ಅಂತ ಒಂದು ಕೂಡ ಒಂದು ಸರ್ಕಾರ ಒಂದು ಪ್ರಾಜೆಕ್ಟ್ ಅನ್ನ ಹೊರತಂತು. ಏನ್ ಆ ಪ್ರಾಜೆಕ್ಟ್ ಹೆಸರು ಅಂತಂದ್ರೆ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ. ಸೊ ಮುಂಚೆ ಕೂಡ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದಿನಿ, ನಮ್ಮಲ್ಲಿ ತಲೆತರಾಂತರಗಳಿಂದ ಒಂದು ಏನ್ ನಾಲೆಜ್ ಹರ್ಕೊಂಡ್ಬಂತಲ್ಲ, ನಾವು ಯಾವತ್ತೂ ಅದನ್ನ ಡಾಕ್ಯುಮೆಂಟ್ ಮಾಡ್ಕೊಳ್ಳಿಲ್ಲ. ನಾವೇನ್ ಮಾಡಿದ್ವಿ, ಅದನ್ನ ಪೀಳಿಗೆಯಿಂದ ಪೀಳಿಗೆಗೆ ಹೇಳ್ಕೊಳ್ತಾ ಹೋದ್ವಿ. ಇದು ಏನಾಯ್ತು, ಪೀಳಿಗೆಯಿಂದ ಪೀಳಿಗೆಗೆ ನಶಿಸ್ತಾನೆ ಹೋಯ್ತು. ಸೊ ಈಗ ಕೂಡ ನಾವು ಅದಕ್ಕೆ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾವು ಮಾಡಿ ಡಿಜಿಟಲ್ ಡಾಕ್ಯುಮೆಂಟೇಶನ್ ಶುರು ಮಾಡಿದ್ವಿ. ಈ ಒಂದು ನಾಲೆಜ್ ನಾವೇನ್ ಮಾಡ್ತಿದ್ವಿ, ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ಗೆ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಮಾರ್ಕೆಟ್ಗಳನ್ನ ಜೋಡಿಸುವಂತಹ ಪ್ರಯತ್ನ ಮಾಡ್ತಿದ್ವಿ. ಸೊ ಇದರಲ್ಲ ಮುಂದಾಳತ್ವ ವಹಿಸಿರುವಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ ಟ್ರೈಫೆಡ್ ಅಂತ ಹೇಳಿ ಕರಿತೀವಿ, ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ. ಸೊ ಇವ್ರೇನು ಮಾಡ್ತಾರೆ, ಇದಕ್ಕೆ ಉತ್ತೇಜನ ಕೊಡಬೇಕು ಅಂತ ಕೇಂದ್ರ ಸರ್ಕಾರದವರು ವನಧನ ಯೋಜನೆ ಅಂತ ಹೇಳಿ ಮಾಡ್ತಾರೆ. ಸೊ ಏನಿದು ವನಧನ ಯೋಜನೆ ಅಂತಂದ್ರೆ, ವನದಲ್ಲಿ ಇರುವಂತಹ ಪ್ರಾಡಕ್ಟ್ಗಳನ್ನ ತಗೊಂಡು ಧನವನ್ನಾಗಿ ಕನ್ವರ್ಟ್ ಮಾಡುವಂಥದ್ದು. ಯಾವ ರೀತಿಯಲ್ಲಿ ಮಾಡ್ತಾರೆ, ಈಗ ತಾವು ನೋಡಿರ್ಬೋದು ಸ್ವಸಹಾಯ ಸಂಘಗಳಿವೆ. ಸೊ ಇವತ್ತು ವುಮನ್ ಎಂಪವರ್ಮೆಂಟ್, ಓಕೆ, ಮಹಿಳಾ ಸಬಲೀಕರಣದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರೋದು ಯಾರು ಅಂತಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ. ಈ ಸ್ವಸಹಾಯ ಸಂಘಗಳಿಂದ ಇವತ್ತು ಹಳ್ಳಿಗಳ ಉದ್ಧಾರ ಆಗ್ಬೇಕಂತ ಒಂದು ಪರಿಸ್ಥಿತಿ ಇದ್ದಾಗ ಖಂಡಿತವಾಗಿಯೂ ನಾವು ಈ ಬುಡಕಟ್ಟು ಜನಾಂಗ ಪ್ರದೇಶಗಳು ಏನಿದಾವಲ್ಲ, ಇದನ್ನು ಕೂಡ ನಾವು ಉದ್ಧಾರ ಮಾಡಬಹುದಾಗಿರುತ್ತೆ. ಸೊ ಅದಕ್ಕಾಗಿ ಉತ್ತೇಜನ ಕೊಟ್ಟು ಏನ್ ಮಾಡಿದ್ರು ಸರ್ಕಾರದವರು ಅಂತಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅನ್ನ ಈ ಒಂದು ಪ್ರದೇಶದಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಈ ಯಾರ್ಯಾರು ಬುಡಕಟ್ಟು ಜನಾಂಗದಲ್ಲಿ ಈ ಒಂದು ಕೆಲಸದಲ್ಲಿ ಇರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಒಂದು ಸಂಘಗಳಿಗೆ ಮೆಂಬರ್ಸ್ ಅನ್ನ ಮಾಡ್ತಾರೆ. ಓಕೆ, ಅವರಿಗೆ ಟ್ರೈನಿಂಗ್ ಅನ್ನ ಕೊಟ್ಕೋತಾ ಹೋಗ್ತಾರೆ. ಸೊ ಟ್ರೈನಿಂಗ್ ಅನ್ನ ಕೊಟ್ಕೊಂಡು ಅವರಿಗೆ ಲೋನ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ದಟ್ ಏನಾಗುತ್ತೆ, ಅವರು ತಮ್ಮ ಜೀವನವನ್ನ ಕಂಡುಕೊಳ್ಳಬಹುದು ಇದರ ಮೂಲಕ. ಸೊ ಇದರ ಮೂಲಕ ಏನಾಗುತ್ತೆ, ಕಮರ್ಷಿಯಲೈಸೇಷನ್ ಆಫ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಇದಕ್ಕೆ ಮುಂದುವರೆದು ಇದೆಲ್ಲ ಏನ್ ಹೇಳ್ತೇನೆ ಇದೆಲ್ಲ 5 ವರ್ಷದ ಹಿಂದೆ ಕೂಡ ಆಗಿತ್ತು. ಇದಕ್ಕೆ ಮುಂದುವರೆದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ರು, ವನಧನ ಯೋಜನಾದಲ್ಲಿ ಅಂದ್ರೆ ವನಧನ ವಿಕಾಸ ಕೇಂದ್ರವನ್ನು ಸ್ಥಾಪಿಸ್ತಾರೆ. ವನಧನ ವಿಕಾಸ ಕೇಂದ್ರ ಅಂದ್ರೆ ಯಾರು, ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಲ್ಲ ಇತ್ತು, ಅವ್ರಿಗೆ ಲೋನ್ಸ್ ಅನ್ನ ಕೊಡ್ತಾ ಇದ್ರು, ಅವ್ರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು, ಎಕ್ಸೆಟ್ರಾ ಎಲ್ಲ ಇದೆ. ಆದ್ರೂ ಕೂಡ ಇದು ಸಕ್ಸಸ್ ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಸೆಟಪ್ ಇರಲಿಲ್ಲ ಇದಕ್ಕೆ. ಸೊ ವನಧನ ವಿಕಾಸ ಕೇಂದ್ರ ಏನ್ ಮಾಡ್ತಪ್ಪ ಅಂದ್ರೆ, ಇದೊಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸೆಂಟರ್ ಆಗಿ ಆಕ್ಟ್ ಮಾಡೋಕೆ ಶುರು ಆಯ್ತು. ಅಂದ್ರೆ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿದಾವೆ, 10 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳನ್ನ ತಗೊಂಡ್ಬಂದು ಏನ್ ಮಾಡಿದ್ರು, ಒಂದು ಯೂನಿಟ್ ಆಗಿ ಕನ್ವರ್ಟ್ ಮಾಡೋಕೆ ಶುರು ಮಾಡಿದ್ರು. ಈ ಒಂದು ಯೂನಿಟ್ ಏನಿದೆ ಅಲ್ಲ, ಇಟ್ ಇಸ್ ಬೆಟರ್ ಅಂದ್ರೆ ಒಂದು ಫೆಡರೇಷನ್ ಆಗಕ್ಕೆ ಶುರು ಆಯ್ತು ಅಲ್ಲಿ. ಸೊ ಈ ಫೆಡರೇಷನ್ ಮೂಲಕ ಏನಾಯ್ತು, ಏನು ಇವರು ಮಾರಬೇಕಂತಿದ್ರಲ್ಲ, ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿ ಇವರಿಗೆ ಮಾರ್ಕೆಟ್ ಆಕ್ಸೆಸ್ ಇರೋದಕ್ಕೆ ಶುರು ಆಯ್ತು. ಸೊ ಇದು ವನಧನ್ ಯೋಜನೆಯಲ್ಲಿ ಆಗುವಂತ. ಈ ವನಧನ್ ಯೋಜನೆಗೆ ಸಪೋರ್ಟ್ ಆಗಿ ನಾವೇನ್ ಮಾಡ್ತಿದ್ವಿ, ಟೆಕ್ ಫಾರ್ ಟ್ರೈಬಲ್ ಇನಿಷಿಯೇಟಿವ್ ಅನ್ನ ತರ್ತಾ ಇದ್ವಿ. ಸೊ ಟೆಕ್ ಫಾರ್ ಟ್ರೈಬಲ್ಸ್ ಅಂದ್ರೆ ಏನು, ಇವತ್ತು ಫೆಡರೇಷನ್ ಆಯ್ತು, ಇನ್ಸ್ಟಿಟ್ಯೂಷನ್ ಸೆಟಪ್ ಆಯ್ತು, ಮಾರ್ಕೆಟ್ ಲಿಂಕೇಜಸ್ ಎಸ್ಟಾಬ್ಲಿಷ್ ಆಯ್ತು, ಮಾರ್ಕೆಟ್ ಆಕ್ಸೆಸ್ಗಳನ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆದ್ರೆ ತೊಂದರೆ ಏನಪ್ಪಾ ಇದೆ ಇಲ್ಲಿ ಅಂತ, ಇನ್ನೊಂದು ಅಂದ್ರೆ ಇವ್ರಿಗೆ ಅಷ್ಟು ಸ್ಕಿಲ್ಸ್ ಇಲ್ಲ. ಓಕೆ, ಸೊ ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ಹನಿ ಇದೆ, ಜೇನನ್ನ ನಾವು ತಂದು ಇಟ್ಟಾಗ ಎಷ್ಟು ದಿನ ಇರುತ್ತೆ, ಅದು ಹೆಚ್ಚಿಗೆ ದಿನ ಇರೋದಿಲ್ಲ. ಆದ್ರೆ ಹೆಚ್ಚಿಗೆ ದಿನ ಇರುವಂತೆ ಮಾಡೋರು ಯಾವ್ದು ರೀತಿಯಲ್ಲಿ ಮಾಡಬೇಕು, ಆ ಒಂದು ಟೆಕ್ನಿಕ್ ಇದೆಯಲ್ಲ, ಅದು ಇವರು ಹೇಳ್ಕೊಡ್ತಾರೆ. ಓಕೆನಾ, ಸೊ ಟೆಕ್ ಫಾರ್ ಟ್ರೈಬಲ್ ಇನಿಷಿಯೇಟಿವ್ ಏನಪ್ಪಾ ಅಂತಂದ್ರೆ, ಈ ಒಂದು ಯಾವ ಜನಾಂಗ ಇರುತ್ತಲ್ಲ ಇವರುಗಳಿಗೆ ಅದನ್ನ ಹೇಳಿಕೊಟ್ಟು ಈ ಒಂದು ಇನಿಷಿಯೇಟಿವ್ ನಾವು ಏನ್ ತಗೊಂಡಿದ್ವಿ, ಯಾವುದು ವನಧನ ವಿಕಾಸ ಕೇಂದ್ರ, ಇದನ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೋಸ್ಕರ ಇದು ಇರುವಂತದ್ದು. ಓಕೆನಾ, ಸೊ ಟ್ರೈಫೆಡ್ ಬಗ್ಗೆ ಸ್ವಲ್ಪ ಕೆಲವು ಫ್ಯಾಕ್ಟ್ಗಳನ್ನ ತಾವು ನೋಡ್ಕೊಳ್ಬೇಕು. ಸೊ ಟ್ರೈಫೆಡ್ ಅನ್ನೋಂಥದ್ದು ಇದು 1987 ಅಲ್ಲಿ ಸ್ಥಾಪನೆ ಆಯಿತು. ಯಾವ ಮಿನಿಸ್ಟ್ರಿಗಳಿಗೆ ಬರುತ್ತೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಮುಂಚೆ ಕೂಡ ನಾನು ಹೇಳಿದ್ನಲ್ವಾ. ಸೊ ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಬುಡಕಟ್ಟು ಜನರು ಕಾಡಿನ ಸಂಪನ್ಮೂಲಗಳಿಂದ ತಯಾರಿಸಿದ ಅಥವಾ ಸಂಗ್ರಹಿಸಿದ ಉತ್ಪನ್ನಗಳಿಗೆ
ಉತ್ತಮ ಬೆಲೆಯನ್ನು ನೀಡುವಂಥದ್ದಾಗಿದೆ. ಓಕೆ, ಸೊ ಮಾರ್ಕೆಟ್ ಆಕ್ಸೆಸ್ ಮತ್ತು ಮಾರ್ಕೆಟ್ ಲಿಂಕೇಜಸ್ ಮಾಡುವಂಥ ಕೆಲಸವನ್ನು ಟ್ರೈಫೆಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಏನು, ರಾಷ್ಟ್ರೀಯ ಮತ್ತು ಕೃಷಿ ಸಂಸ್ಥೆ 75ನೇ ವಾರ್ಷಿಕೋತ್ಸವ. ಸೊ FAO ಅಂತಾರಾಷ್ಟ್ರೀಯ ಆಕ್ಚುಲಿ. ಓಕೆ, ಸೊ PM ಟು ರಿಲೀಸ್ ಕಮೋಮರೇಟಿವ್ ಕಾಯಿನ್ ಆನ್ ಆಫ್ ರುಪೀಸ್ 75 ಡಿನಾಮಿನೇಷನ್ ಟು ಮಾರ್ಕ್ ದ 75th ಆನಿವರ್ಸರಿ ಆಫ್ FAO. ಸೊ ನಾವು ಮೊನ್ನೆ ಕೂಡ ಕ್ಲಾಸಲ್ಲಿ ಏನು ಮಾತಾಡಿದ್ವಿ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಬಗ್ಗೆ ಮಾತಾಡಿದ್ವಿ. ಸೊ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಯಾವುದು, ಇಂದಿನ ಈ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಂತಹ ಒಂದು ಸಂಸ್ಥೆ ಅಲ್ವಾ. ಸೊ ಇದನ್ನು ಮಾತಾಡಬೇಕಾದ್ರೆ ನಾವು FAO ಕುರಿತಾಗಿ ಕೂಡ ಮಾತಾಡಿದ್ವಿ. ಸೊ FAO ಏನು ಮಾಡ್ತಾ ಇದೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಜೊತೆಗೆ ಸೇರಿಕೊಂಡು, ಸೊ ವಿಶ್ವಾದ್ಯಂತ ಕುಪೋಷಣೆಯನ್ನು ನಿವಾರಿಸುವುದಕ್ಕೆ, ಓಕೆ, ಹಸಿವನ್ನು ನಿವಾರಿಸೋದಕ್ಕೆ ಒಂದು ಕೆಲಸ ಮಾಡುತ್ತಿರುವಂತಹ ಒಂದು ಸಂಸ್ಥೆ ಇದೆ. ಸೊ ಇದು 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಏನು ಮಾಡ್ತೀವಿ, ನಾವು ರುಪೀಸ್ 75 ಡಿನಾಮಿನೇಷನ್ ಒಂದು ಕಾಯಿನ್ ಅನ್ನು ರಿಲೀಸ್ ಮಾಡ್ತಾ ಇದೀವಿ. ಓಕೆ, ಸೊ ಇಲ್ಲಿ ಕಾಯಿನ್ ರಿಲೀಸ್ ಮಾಡೋದು ಮುಖ್ಯ ಅಲ್ಲ, FAO ಬಗ್ಗೆ ತಾವು ತಿಳ್ಕೋಬೇಕು. ಸೊ ಅದರದ್ದು ಯಾವಾಗ ಎಲ್ಲಿದೆ ಏನು ಎತ್ತ, ಸೊ ವಿಶೇಷ ಸಂಸ್ಥೆ ಅಂತ ನಾವು ಕರಿತೀವಿ. ಸೊ ಇದು ಯುನೈಟೆಡ್ ನೇಷನ್ಸ್ನ ಅಂಗವಾಗಿದೆಯಾ ಇಲ್ವಾ, ಯಾವಾಗ ಸ್ಥಾಪನೆ ಆಯಿತು, ಯುನೈಟೆಡ್ ನೇಷನ್ಸ್ ಎಸ್ಟಾಬ್ಲಿಷ್ ಆದಾಗ ಇದು ಕೂಡ ಎಸ್ಟಾಬ್ಲಿಷ್ ಆಯಿತು, ಅಂದರೆ 1945 ಕೂಡ ಇದು ಎಸ್ಟಾಬ್ಲಿಷ್ ಆಗಿದೆ. ಓಕೆನಾ, ನೆಕ್ಸ್ಟ್ FAO ಬಗ್ಗೆ ಸಾಕಷ್ಟು ನಾನು ಆಲ್ರೆಡಿ ಮಾತಾಡಿರೋದ್ರಿಂದ ಮತ್ತೆ ನಾನು ಈ ವಿಡಿಯೋದಲ್ಲಿ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಇಂಟ್ರೆಸ್ಟ್ ಇರೋವಂಥವ್ರು ಏನು ಮಾಡಿ ಮೊನ್ನೆಯ ಒಂದು ವಿಡಿಯೋನ ನೋಡಿ. ಓಕೆನಾ, ಸೊ ಪೋಷಣ ಅಭಿಯಾನ ಬಗ್ಗೆ ಮಾತಾಡ್ತೀನಿ ನಾನು ಇಲ್ಲಿ. ಪೋಷಣ ಅಭಿಯಾನ ಏನು, ಈಗ FAO ಏನು ಮಾಡ್ತಿದೆ, ಹಸಿವು ಮತ್ತು ಕುಪೋಷಣೆಯನ್ನು ನಿವಾರಿಸೋದಕ್ಕೆ ವಿಶ್ವಾದ್ಯಂತ ಕೆಲಸ ಮಾಡ್ತಿದೆ. ಭಾರತದಲ್ಲಿ ಯಾರು ಕೆಲಸ ಮಾಡಬೇಕು, ಭಾರತ ಸರ್ಕಾರ ಮಾಡಬೇಕು, ಇದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ಪೋಷಣ ಅಭಿಯಾನವನ್ನು ಮಾಡಿದ್ದೀವಿ. ಸೊ ಪೋಷಣೆಯಲ್ಲಿ ನಮಗೆ ತೊಂದರೆ ಇದೆಯಾ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು, ಖಂಡಿತವಾಗ್ಲೂ ಇದೆ. ಯಾಕೆ ಅಂತಂದ್ರೆ, ಮ್ಯಾಲ್ ನ್ಯೂಟ್ರಿಷನ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸೀಸಸ್. ಇವು ಏನಂತ ಕರಿತೀವಿ ನಾವು, ಕೆಲವು ಕಡೆ ಈಗ ನಮಗೆ ಫುಡ್ ಅವೈಲಬಿಲಿಟಿನೇ ದೊಡ್ಡ ತೊಂದರೆ ಆಗಿತ್ತು. 1950 ಹಿಡಿದು 2010-2015 ಏನಾಗಿತ್ತು, ಫುಡ್ ಅವೈಲಬಿಲಿಟಿ ಇಟ್ ಸೆಲ್ಫ್ ವಾಸ್ ಅನ್ ಇಶ್ಯೂ. ಆದರೆ ಗ್ರೀನ್ ರೆವಲ್ಯೂಷನ್ ಆದಾಗ, ನಾವು ಮಾರ್ಕೆಟ್ ಆಕ್ಸೆಸ್ ಚೆನ್ನಾಗಿ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ, ಒಂದು ಮಾರ್ಕೆಟ್ ಎಕಾನಮಿ ಆಗಕ್ಕೆ ಶುರು ಆದಾಗ ಏನಾಯಿತು, ನಮಗೆ ಫುಡ್ ಅವೈಲಬಿಲಿಟಿ ದೊಡ್ಡ ತೊಂದರೆ ಆಗಲಿಲ್ಲ, ಆದರೆ ಫುಡ್ ಆಕ್ಸೆಸಿಬಿಲಿಟಿ ತೊಂದರೆ ಆಗ್ತಾ ಹೋಯಿತು. ಮತ್ತು ಫುಡ್ ಆಕ್ಸೆಸಿಬಿಲಿಟಿ ತೊಂದರೆಯನ್ನು ನಿವಾರಿಸಿದ ನಂತರ ಏನಾಯಿತು, ನಮ್ಮಲ್ಲಿ ನ್ಯೂಟ್ರಿಷನ್ ತೊಂದರೆ ಬರೋದಕ್ಕೆ ಶುರು ಆಯಿತು. ಸೊ ಈ ನ್ಯೂಟ್ರಿಷನ್ ತೊಂದರೆಯನ್ನು ನಾವು ಹೇಗೆ ಹೋಗಲಾಡಿಸ್ಬೇಕಪ್ಪ ಅನ್ನೋದಕ್ಕೆ ನಾವು ರಾಷ್ಟ್ರೀಯ ಪೋಷಣ ಅಭಿಯಾನವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದರ ಉದ್ದೇಶ ಏನು, ಗರ್ಭಿಣಿ ಮಹಿಳೆಯರಿರ್ಬೋದು, ಹಾಲುಣಿಸುವ ತಾಯಂದಿರಿರ್ಬೋದು ಮತ್ತು ಮಕ್ಕಳಲ್ಲಿರ್ಬೋದು, ಪೌಷ್ಟಿಕಾಂಶದ ಕೊರತೆಯನ್ನು ಅವರು ಇದನ್ನು ಹೋಗಲಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಇನ್ನೊಂದು ಏನಪ್ಪ ನ್ಯೂಸ್ ಅಂತಂದ್ರೆ ನ್ಯೂಟ್ರಿ ಥಾಲಿ. ಸೊ ನ್ಯೂಟ್ರಿ ಥಾಲಿ ಅಂದ್ರೆ ನಮ್ಮಲ್ಲಿರುವಂತಹ ಊಟದಲ್ಲಿ ಹೆಚ್ಚು ಪೋಷಕಾಂಶಗಳು ಇರುವಂತೆ ನಾವು ನೋಡ್ಕೋಬೇಕು. ಸೊ ಪೋಷಕಾಂಶಗಳು ಅಂದರೆ, ಸರ್ ನಾವು ತಿಂತಾನೆ ಇದೀವಲ್ಲ, ಸಾಕಷ್ಟು ಅವೈಲೇಬಲ್ ಇದೆ, ಈಗ ಅಕ್ಕಿ ಅವೈಲೇಬಲ್ ಇದೆ, ನಮಗೆ ಬೇಳೆ ಅವೈಲೇಬಲ್ ಇದೆ, ವೀಟ್ ಅವೈಲೇಬಲ್ ಇದೆ, ಎಲ್ಲ ರೀತಿ ಸ್ಟಾಕ್ ಸಿಕ್ಕಾಪಟ್ಟೆ ಇದೆಯಲ್ಲ. ಖಂಡಿತವಾಗ್ಲೂ ಸ್ಟಾಕ್ ಸಿಕ್ಕಾಪಟ್ಟೆ ಇದೆ, ಮತ್ತು ನಮಗೂ ಕೂಡ ಈಗ ಕರ್ನಾಟಕ ಸರ್ಕಾರ 1 ರೂಪಾಯಿಗೆ ಅಕ್ಕಿ ಕೊಡ್ತದೆ. ಓಕೆ, ಸೊ ಇಂತಹ ಸಮಯದಲ್ಲೂ ಹಸಿವಿನಿಂದ ಸಾಯೋರು ಇದ್ದಾರೆಯೇ ಅಂತ ತಾವು ಕೇಳ್ಬೋದು. ಹಸಿವಿನಿಂದ ಸತ್ತವರು ಇಲ್ಲದೇ ಇರಬಹುದು, ಆದರೆ ನಮ್ಮಲ್ಲಿ ಏನಾಗ್ತದೆ, ಕುಪೋಷಣೆ ಇದೆ. ಸೊ ಕರ್ನಾಟಕದಂತಹ ಮುಂದುವರಿದಂತಹ ರಾಜ್ಯದಲ್ಲಿಯೂ ಕೂಡ ಕುಪೋಷಣೆ ಇದೆ. ಸೊ ಇದನ್ನು ಕುಪೋಷಣೆ ಅಂತ ಯಾಕೆ ಕರಿತೀವಿ, ಇದನ್ನ ಹಿಡನ್ ಹಂಗರ್ ಅಂತ ಕೂಡ ಕರಿತೀವಿ. ಸೊ ಹಂಗರ್ ಇಲ್ಲ ಇಲ್ಲಿ, ಆದರೆ ಹಿಡನ್ ಆಗಿದೆ ಇದು. ಹಿಡನ್ ಹಂಗರ್ ಅಂದರೆ ಏನು, ಮ್ಯಾಲ್ ನ್ಯೂಟ್ರಿಷನ್ ಆಗ್ತಿದೆ, ಮೈಕ್ರೋ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂತ ಹೇಳಿ ನಾವು ಇದಕ್ಕೆ ಕರಿತೀವಿ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ ಅಂದರೆ ಏನು, ಈಗ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಸರಿಯಾದ ಕ್ವಾಂಟಿಟಿಯಲ್ಲಿ ತಾವು ತಗೊಂಡಾಗ ಮಾತ್ರ ತಮ್ಮ ಬೆಳವಣಿಗೆ ಆಗಂತದ್ದು. ಇಲ್ಲ ಅಂದರೆ ಏನಾಗುತ್ತೆ, ಬೆಳವಣಿಗೆಯಲ್ಲಿ ಕುಂಠಿತವಾಗ್ತಾ ಹೋಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಮ್ಯಾಲ್ ನ್ಯೂಟ್ರಿಷನ್ನಿಂದ ಆಗ್ತಾ ಇರೋಂಥದ್ದು. ಸೊ ಸ್ಟಂಟಿಂಗ್ ಆಗ್ತದೆ ಅಂತ ಕೂಡ ನಾವು ಹೇಳ್ತೀವಿ. ಸೊ ಇದನ್ನು ನಾವು ಆಗಬಾರ್ದು ಅನ್ನೋದಕ್ಕೆ ಹೇಳಿದ್ರೆ, ಭಾರತ ಬಯೋ ಫೋರ್ಟಿಫಿಕೇಶನ್ನ ಹೊರತಂತು. ಸೊ ಬಯೋ ಫೋರ್ಟಿಫಿಕೇಶನ್ ಅಂದರೆ ಏನು, ಈಗ ಫೋರ್ಟಿಫಿಕೇಶನ್ ಅಂತಂದ್ರೆ ಏನಪ್ಪ ಎಕ್ಸಾಕ್ಟ್ಲಿ ಅಂತಂತಂದರೆ, ಬಲವರ್ಧಿತ ಬೆಳೆ ಪ್ರಭೇದಗಳನ್ನ ಹೆಚ್ಚಿಸೋದು ಅಂತ ಹೇಳಿ ಕರಿತೀವಿ. ಸೊ ಏನಿದು, ಈಗ ಸೇ ಫಾರ್ ಎಕ್ಸಾಂಪಲ್, ನಿಮಗೆ ಅಯೋಡಿನ್ ಬೇಕಾಗಿರುತ್ತೆ. ಓಕೆ ಅಲ್ವಾ, ಅಯೋಡಿನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮಿನರಲ್ ದಟ್ ಯು ಶುಡ್ ಹ್ಯಾವ್. ನಾವೇನು ಮಾಡಿದ್ವಿ, 1950 ನಂತರನೇ ನಾವು ನಮ್ಮ ಉಪ್ಪಿನಲ್ಲಿ ಅಯೋಡಿನ್ನ ಫೋರ್ಟಿಫೈ ಮಾಡ್ಕೊಳ್ತಾ ಹೋಗಿ. ಇವತ್ತು ತಾವು ಏನು ಉಪ್ಪನ್ನು ಕನ್ಸ್ಯೂಮ್ ಮಾಡ್ತಾ ಇದೀವಲ್ಲ, ಅದು ಅಯೋಡಿನ್ ಫೋರ್ಟಿಫೈಡ್ ಸಾಲ್ಟ್ ಆಗಿರುತ್ತೆ. ಇದನ್ನು ಏನಂತ ಕರಿತೀವಿ, ಫೋರ್ಟಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಓಕೆನಾ, ಸೊ ಫೋರ್ಟಿಫಿಕೇಶನ್ ಅಂದರೆ ಪ್ರೊಡಕ್ಟ್ ಡೆವಲಪ್ಮೆಂಟ್ ಆಗೋಗಿದೆ ನೋಡಿ. ಸೊ ಓಕೆ, ಏನು ಫುಡ್ ಬರಬೇಕಾಗಿದೆ ಅದು ಬಂದಿದೆ, ಬಂದ ನಂತರ ಅದಕ್ಕೆ ನಾವು ಅಡಿಷನ್ ಮಾಡ್ತೀವಿ.
ಏನು ಅಡಿಷನ್ ಮಾಡ್ಬೋದು, ವಿಟಮಿನ್ಸ್ ಮತ್ತು ಮಿನರಲ್ಸ್ ಯಾವುದು ಶಾರ್ಟೇಜ್ ಇದೆ, ಫೋಲಿಕ್ ಆಸಿಡ್ ಇರ್ಬೋದು, ಜಿಂಕ್ ಇರ್ಬೋದು, ಇದನ್ನೆಲ್ಲ ನಾವು ಅಡಿಷನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಬೈ ಫೋರ್ಟಿಫೈಡ್ ಫುಡ್ಸ್ ಕೂಡ ಸಾಕಷ್ಟು ಮಾರ್ಕೆಟಲ್ಲಿ ಇವತ್ತು ಅವೈಲೇಬಲ್ ಇದೆ. ಇದರ ಮುಂದುವರೆದ ಭಾಗವಾಗಿ ನಾವು ಏನು ಮಾಡ್ತಿದ್ದೀವಿ ಇವತ್ತು, ಬಯೋ ಫೋರ್ಟಿಫಿಕೇಶನ್ ಮಾಡ್ತಿದ್ದೀವಿ. ಸೊ ಬಯೋ ಫೋರ್ಟಿಫಿಕೇಶನ್ ಅಂದ್ರೆ ಏನಪ್ಪ ಅಂತಂದ್ರೆ, ಫುಡ್ ಬೆಳೆಯೋದಕ್ಕಿಂತ ಮುಂಚೆನೆ ಅದಕ್ಕೆ ನ್ಯೂಟ್ರಿಷನ್ ಆ್ಯಡ್ ಮಾಡಿಬಿಟ್ರೆ ಬೆಳೆಯುವಂತಹ ಎಲ್ಲ ಫುಡ್ಗಳು ಕೂಡ ಫೋರ್ಟಿಫೈಡ್ ಫುಡ್ ಆಗಿ ಬೆಳೆಯೋಕೆ ಶುರು ಆಗುತ್ತೆ ಅಲ್ವಾ. ಸೊ ಬಯೋ ಫೋರ್ಟಿಫಿಕೇಶನ್ ಏನಪ್ಪ, ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ನ್ಯಾಚುರಲ್ ಪ್ಲಾಂಟ್ ಬ್ರೀಡಿಂಗ್ ಇಂದ ಮಾಡ್ಬೋದು. ಓಕೆ, ಸೊ ಯಾವುದೋ ಒಂದು ಸ್ಟ್ರಾಂಗ್ ತಳಿಯನ್ನ ಒಂದು ವೀಕ್ ತಳಿ ಜೊತೆ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಸ್ಟ್ರಾಂಗ್ ತಳಿಯಲ್ಲಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ಅದರ ಒಂದು ಆಫ್ ಸ್ಪ್ರಿಂಗ್ ಏನಿರುತ್ತೆ ಅದರಲ್ಲಿ ಅದು ಬಂದ್ಬಿಡುತ್ತೆ. ಓಕೆ, ಸೊ ಅದು ಬಲವರ್ಧಿತ ಆಗ್ಬಿಡುತ್ತೆ. ನೆಕ್ಸ್ಟ್ ಏನು, ಅದನ್ನ ಜೆನೆಟಿಕ್ ಇಂಜಿನಿಯರಿಂಗ್ ಇಂದನು ಮಾಡ್ಬೋದು. ಸೊ ತಾವು ನೋಡಿರ್ಬೋದು ಕೆಮಿಸ್ಟ್ರಿಗೆ ನೊಬೆಲ್ ಪ್ರೈಸ್ ಅನ್ನು ಕೊಟ್ಟರು. ಯಾವುದಕ್ಕೋಸ್ಕರ? ಕ್ರಿಸ್ಪರ್ ಕ್ಯಾಸ್ ಎನ್ನುವಂತಹ ಒಂದು ಜೀನ್ ಎಡಿಟಿಂಗ್ ಟೆಕ್ನಿಕ್ ಅನ್ನು ಕಂಡುಹಿಡಿದಕ್ಕಾಗಿ. ಸೊ ಈ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಜೆನೆಟಿಕ್ ಇಂಜಿನಿಯರಿಂಗ್ ಮೂಲಕ ಇವರು ಕೆಲವು ಸ್ಪೆಸಿಫಿಕ್ ಆದಂತಹ ಜೀನ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಎಕ್ಸಾಂಪಲ್ ಏನು ನೋಡ್ಬೋದು ನಾವು, ಗೋಲ್ಡನ್ ರೈಸ್ ಅಂತ ಹೇಳಿ ನೋಡ್ಬೋದು. ಸೊ ಇಂಟರ್ನ್ಯಾಷನಲ್ ರಿಸರ್ಚ್ ರೈಸ್ ಇನ್ಸ್ಟಿಟ್ಯೂಟ್, ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಎಲ್ಲಿದೆ ಇದು? ಮನೀಲಾದಲ್ಲಿದೆ. ಇವರು ಏನು ಮಾಡಿದ್ರು, ಅವರು ನೋಡಿದ್ರು ಸೌತ್ ಏಷ್ಯಾ ಏನಿದೆಲ್ಲ ಇದು ರೈಸ್ ಬೌಲ್ ಆಗಿರುತ್ತೆ. ಸೊ ಇದು ಹೆಚ್ಚಾಗಿ ಇಲ್ಲಿರುವಂತಹವರು ರೈಸನ್ನು ಒಂದು ಕನ್ಸ್ಯೂಮ್ ಮಾಡುವಂಥರಾಗಿರ್ತಾರೆ. ಸೊ ಇವ್ರಿಗೆ ಏನು ಮಾಡ್ಬೋದು ನಾವು ಹೆಚ್ಚು ಹೆಲ್ಪ್ ಮಾಡೋದಕ್ಕೆ, ಸೊ ದ್ಯಾಟ್ ದೇ ಕ್ಯಾನ್ ಬಿ ಹೆಲ್ತಿ ಅನ್ನೋದನ್ನು ನೋಡಿಕೊಂಡಾಗ ಅವರು ರೈಸಲ್ಲಿ ನಾವು ಏನಾದರೂ ಫೋರ್ಟಿಫಿಕೇಶನ್ ಮಾಡಿದರೆ ಅನ್ನುವಂಥ ಒಂದು ಪ್ರಶ್ನೆ ಬಂತು. ನಂತರ ಬಯೋ ಫೋರ್ಟಿಫಿಕೇಶನ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಬೀಟಾ ಕ್ಯಾರೋಟೀನ್ ಅನ್ನೋ ಒಂದು ಅಂಶ ಇದೆ. ಸೊ ಇದನ್ನು ಪ್ರೀ ವಿಟಮಿನ್ ಎ ಅಂತ ಕರಿತೀವಿ. ಇದನ್ನು ಈ ಜೀನನ್ನು ಏನು ಮಾಡ್ತಾರೆ, ಭತ್ತದ ತಳಿಗೆ ಇದನ್ನು ಸೇರಿಸ್ತಾರೆ. ಸೊ ಭತ್ತದ ತಳಿಗಳಿಗೆ ಇದನ್ನು ಸೇರಿಸಿದಾಗ ಏನಾಯಿತು, ಗೋಲ್ಡನ್ ರೈಸ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಬೀಟಾ ಕ್ಯಾರೋಟೀನ್ ರೈಸ್ ಅಂತಲೂ ಕೂಡ ಕರೀತಾರೆ. ಸೊ ಈ ಬೀಟಾ ಕ್ಯಾರೋಟೀನ್ ಏನಿದೆಲ್ಲ ಡೈಜೆಷನ್ ಆದ ನಂತರ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಾಕಷ್ಟು ನಮ್ಮಲ್ಲಿ ಏನಾಗಿದೆ, ನಮಗೆ ವಿಟಮಿನ್ ಎಗಳ ಕೊರತೆ ಹೆಚ್ಚಿದೆ. ಸೊ ಅದನ್ನು ಹೋಗ್ಲಾಡಿಸ್ಬೇಕು ಅಂಥೇಳಿ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡಿದ್ರು. ಇದು ಒಂದು ರೀತಿಯಲ್ಲಿ. ಆದರೆ ಇನ್ನೊಂದು ರೀತಿಯಲ್ಲಿ ಮೊನ್ನೆ ಕೂಡ ಒಂದು ನ್ಯೂಸ್ ಬಂದಿತ್ತು, ಸುಮಾರು ಪ್ರಾಬಬ್ಲಿ ಏಪ್ರಿಲ್ ಮೇ ಇರಬಹುದು. ಸೊ ಅವಾಗ ಗುಜರಾತಿನ ಒಬ್ಬ ರೈತರು ಫೋರ್ಟಿಫೈಡ್ ಬೆಳೆಯನ್ನು ತೆಗೆದಿರ್ತಾರೆ. ಇದು ನ್ಯಾಚುರಲಿ ಫೋರ್ಟಿಫೈಡ್ ಬೆಳೆ ಆಗಿರುತ್ತೆ. ಅವರೇನು ಮಾಡ್ತಾರೆ, ಮಧುಬನ್ ಕ್ಯಾರೆಟ್, ಮಧುಬನ್ ಗಾಜರ್ ಅಂತ ಹೇಳಿ ಕರೀತಾರೆ. ಸೊ ಫೋರ್ಟಿಫೈಡ್ ಕ್ಯಾರೆಟನ್ನು ಬೆಳೀತಾರೆ. ಓಕೆ, ಅದರಲ್ಲೂ ಕೂಡ ಕ್ಯಾರೋಟೀನ್ ಅನ್ನೋ ಒಂದು ಅಂಶ ಏನಿರುತ್ತಲ್ಲ ಅದು ಹೆಚ್ಚಿರುತ್ತೆ. ಸೊ ಇದು ಕೂಡ ಏನಾಗುತ್ತೆ, ಸಾಕಷ್ಟು ಒಳ್ಳೆಯ ಬೆಳೆಯನ್ನು ಕೊಡ್ತಾ ಇದೆ. ಒಂದು, ಎರಡನೇದು ಬೆಳೆ ತಿಂದವರಲ್ಲಿ ಆ ಕುಪೋಷಣೆಯನ್ನು ಹೋಗ್ಲಾಡಿಸ್ಬೋದು. ಓಕೆನಾ? ಸೊ ಎರಡು, ಒಂದು ಕಲ್ಲಿಗೆ ಎರಡು ಹಕ್ಕಿಗಳನ್ನ ಹೊಡೆದ ರೀತಿಯಲ್ಲಿ. ಓಕೆ, ಸೊ ಈ ಒಂದು ಅಂಶಗಳನ್ನ ತಗೊಂಡು ಇಂಡಿಯಾ ಏನು ಮಾಡ್ತಿದೆ, ಕುಪೋಷಣ ಅಭಿಯಾನದಲ್ಲಿ ಬಯೋ ಫೋರ್ಟಿಫಿಕೇಶನ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಓಕೆ, ಈಗ ತಮ್ಗೆ ಗೊತ್ತಿರ್ಬೋದು ಮಿಡ್ ಡೇ ಮೀಲ್ ಸ್ಕೀಮ್ ಇದೆ ನಮ್ಮಲ್ಲಿ, ಐ ಸಿ ಡಿ ಎಸ್ ಪ್ರೋಗ್ರಾಮ್ಗಳಿದ್ದಾವೆ, ಅಂಗನವಾಡಿ ಸೆಂಟರ್ಸ್ಗಳಿದ್ದಾವೆ. ಇದರ ಮೂಲಕ ನಾವೇನು ಮಾಡ್ತೀವಿ, ಸಾಕಷ್ಟು ಫುಡ್ಗಳನ್ನ ಮೂವ್ಮೆಂಟ್ ಮಾಡ್ತಾ ಇದ್ವಿ. ಸೊ ಈ ಮೂವ್ ಮಾಡೋಂತಹ ಫುಡ್ಗಳಲ್ಲಿ, ಇಲ್ಲಿ ಕೊಡುವಂತಹ ಒಂದು ಆಹಾರಗಳಲ್ಲಿ ಬಯೋ ಫೋರ್ಟಿಫಿಕೇಶನ್ನ ಮಾಡಿದ್ರೆ ನಮ್ಮಲ್ಲಿ ಏನು ತೊಂದರೆ ಇದೆಯಲ್ಲ, ಈ ಕುಪೋಷಣೆಯ ತೊಂದರೆ, ಇದನ್ನು ಹೋಗ್ಲಾಡಿಸ್ಬೋದು. ಓಕೆ, ನೆಕ್ಸ್ಟ್ ಅಟಲ್ ಇನ್ನೋವೇಷನ್ ಮಿಷನ್. ಸೊ ಅಟಲ್ ಇನ್ನೋವೇಷನ್ ಮಿಷನ್ ಯಾಕೆ ಬಂತು? ಸೊ ನಮ್ಮಲ್ಲಿ ಏನಾಗಿದೆ, ಅಜ್ಜ ಹಾಕಿದ ಆಲದ ಮರ ಅಂತೇಳಿ ಏನು ನಾವೇನು ಮಾಡ್ತೀವಿ, ಯಾವಾಗಲೂ ಅದಕ್ಕೆ ನೇಣು ಬಿಡ್ತಾ ಇರ್ತೀವಿ. ಓಕೆ, ಸೊ ಇದನ್ನು ತಪ್ಪಿಸ್ಬೇಕು, ನಮ್ಮಲ್ಲಿರುವಂತಹ ವಿಧಿವಿಧಾನಗಳನ್ನು ಬದಲಾಯಿಸಬೇಕು ಅನ್ನುವಂತಹ ಒಂದು ಉದ್ದೇಶದ ಸರ್ಕಾರ ಏನು ಮಾಡಿದೆ, ಅಟಲ್ ಇನ್ನೋವೇಷನ್ ಮಿಷನ್ನ ಸ್ಥಾಪನೆ ಮಾಡ್ಕೊಂಡು ಹೋಗಿದೆ. ಸೊ ಮುಂಚೆ ಏನಾಗ್ತಾ ಇತ್ತಪ್ಪ ಅಂತಂದರೆ, ರಿಸರ್ಚ್ ಅಂತ ನಾವು ನೋಡಿದ್ರೆ, ಅಂದರೆ ಒಂದು ರಿಪೋರ್ಟ್ಸ್ ಬರ್ತಾ ಇತ್ತು ಇಂಟರ್ನ್ಯಾಷನಲಿ. ಸೊ ಇಂಡಿಯಾ ಸ್ಪೆಂಡ್ಸ್ ದ ಲೀಸ್ಟ್ ಫಾರ್ ಇಟ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಭಾಗದಲ್ಲಿ ಭಾರತ ಬಜೆಟ್ನ ಬಹಳ ಕಡಿಮೆ ಉಪಯೋಗಿಸ್ತಾ ಇದೆ ಅನ್ನೋದನ್ನು ರಿಸರ್ಚ್ ಬರ್ತಾ ಇತ್ತು. ಸೊ ರಿಸರ್ಚ್ ಅನ್ನೋವಂಥದ್ದು ಒಂದು ಏನು, ಆ ಒಂದು ಕಾನ್ಸೆಪ್ಟ್ ನಾವು ನೋಡಿಕೊಂಡಾಗ, ರಿಸರ್ಚ್ ಅನ್ನೋದು ಯಾವುದೋ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ದೊಡ್ಡ ಪ್ರೊಫೆಸರ್ ಮಾಡುವಂಥ ಒಂದು ಕೆಲಸ ಅನ್ನೋ ಒಂದು ಪರ್ಸೆಪ್ಷನ್ ಎಲ್ಲರಲ್ಲೂ ಬೆಳೆದು ಹೋಗಿತ್ತು. ಓಕೆ, ಸೊ ಅವಾಗ ಏನು ಮಾಡಿದ್ರು, ಇವರು ಐ ಎಸ್ ಸಿ ಇರ್ಬೋದು, ಐ ಐ ಟಿಸ್ ಇರ್ಬೋದು, ಎಕ್ಸೆಟ್ರಾ, ಇವ್ರಿಗಳಿಗೆ ಹೆಚ್ಚು ಫಂಡಿಂಗನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಹೆಚ್ಚು ಫಂಡಿಂಗನ್ನು ಕೊಟ್ಟು ಹೆಚ್ಚು ಪೇಟೆಂಟ್ಗಳು ನಮ್ಮಲ್ಲಿ ಆಗಲಿ, ಹೆಚ್ಚು ರಿಸರ್ಚ್ ನಮ್ಮಲ್ಲಿ ಆಗಲಿ, ಹೆಚ್ಚು ಇನ್ನೋವೇಷನ್ ನಮ್ಮಲ್ಲಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾರೆ. ಆದರೆ ಇದು ಅಂದ್ಕೊಂಡಂಥ ನಿರೀಕ್ಷಿತ ಮಟ್ಟದಲ್ಲಿ ಇನ್ನೋವೇಷನ್ಗಳು, ಆವಿಷ್ಕಾರಗಳು ಭಾರತದಲ್ಲಿ ನಡೆಯೋದಿಲ್ಲ. ಮತ್ತು ಪೇಟೆಂಟ್ ಹೂಡಿಕೆಯಲ್ಲಿ, ಪೇಟೆಂಟನ್ನು ನಾವೇನು ತಗೋತಾ ಇದ್ದೀವಲ್ಲ, ಇದರಲ್ಲಿ ವಿಶ್ವದ್ಯಂತ ನಾವು ನೋಡಿಕೊಂಡಾಗ ಚೈನಾ ಇರ್ಬೋದು, ಅಮೇರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಜರ್ಮನಿ ನಮಗಿಂತ ಭಾಳ ಮುಂದೆ ಹೋಗ್ಬಿಟ್ರು. ಓಕೆ, ನಾವು ಇಷ್ಟೆಲ್ಲ ಪ್ರೋಗ್ರಾಮ್ಸನ್ನು ಮಾಡಿದ್ರು, ಇಷ್ಟೆಲ್ಲ ನಾವು
ದುಡ್ಡನ್ನು ವೆಚ್ಚ ಮಾಡಿದ್ರೂ ಕೂಡ ಯಾಕೆ ನಮಗೆ ಆಗ್ತಿಲ್ಲ ಅಂತ ನಾವು ನೋಡ್ಕೊಂಡಾಗ ಏನಾಯಿತು, ನಮ್ಮಲ್ಲಿ ಏನಾಗಿದೆ ಗ್ರಾಸ್ ರೂಟಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಇಲ್ಲ. ಓಕೆ, ಯಾವುದೇ ರೀತಿಯಾದಂತಹ ಒಂದು ಇನ್ನೋವೇಟಿವ್ ಥಿಂಕಿಂಗ್ ನಮ್ಮಲ್ಲಿಲ್ಲ. ಯಾಕೆ, ಆ ಕಲ್ಚರ್ ಆಫ್ ಇನ್ನೋವೇಟಿವ್ ಥಿಂಕಿಂಗೇ ನಮ್ಮಲ್ಲಿಲ್ಲ. ಓಕೆನಾ, ಈಗ ನಿಮಗೆ ಯಾವುದೇ ಒಂದು, ಈಗ ಸೇ ಫಾರ್ ಎಕ್ಸಾಂಪಲ್ ನೀವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರ್ತೀವಿ, ಯಾರೋ ಏನೋ ಒಂದು ಹೇಳ್ತಾರೆ, ಸೊ ನೀವು ಈ ರೀತಿಯಲ್ಲಿ ಮಾಡಿ, ಅದೇ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ತಾರೆ, ಯಾವುದೇ ರೀತಿಯಲ್ಲಿ ಅದು ಇನ್ನೋವೇಷನ್ಸ್ಗಳನ್ನ ಮಾಡೋದಿಲ್ಲ. ಅವ್ರು ಹೇಳಿದ ಸರಿನಾ, ಸರಿ ಇರ್ಬೋದು ಇಲ್ಲ ಅಂತಲ್ಲ, ಆದರೆ ತಮಗದು ಅಪ್ಲೈ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇನ್ನೋವೇಟ್ ನಾನು ಮಾಡ್ಬೋದಾ, ಇನ್ನೋವೇಟ್ ನಾನು ಮಾಡೋದಿಲ್ಲ, ಅವ್ರು ಹೇಳಿದ್ದನ್ನು ಮಾಡ್ಕೊಂಡು ನಾನು ಹೋಗ್ತೇನೆ. ಈ ರೀತಿಯಲ್ಲಿ ಏನಾಗಿದೆ, ಸಣ್ಣ ಮಕ್ಕಳಿಂದ ನಾವೇನಾಗಿದ್ದೀವಿ, ಪ್ರೋಗ್ರಾಮ್ ಆಗ್ಬಿಡ್ತೀವಿ. ಓಕೆ, ಯಾರೋ ಒಂದೇನೋ ಹೇಳಿದರೆ ಅದನ್ನು ನಾವು ಮಾಡಬೇಕು. ಓಕೆ, ಥಿಂಕಿಂಗ್ ಇಲ್ಲ, ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅದನ್ನು ನಾನು ಸಾಲ್ವ್ ಮಾಡ್ಬೋದಾ, ಇಲ್ಲ ಇಲ್ಲ, ಅದು ನನ್ನ ಕೆಲಸ ಅಲ್ಲ, ಯಾವುದೋ ಒಬ್ಬ ರಿಸರ್ಚರು ಎಲ್ಲೋ ಒಂದು ಸೈಂಟಿಸ್ಟು ಎಲ್ಲೋ ಕುತ್ಕೊಂಡು ಯೂನಿವರ್ಸಿಟಿಲಿ ಮಾಡ್ತಾನೆ ಅನ್ನೋವಂಥ ಒಂದು ಧೋರಣೆ ನಮ್ಮಲ್ಲಿ. ಇದನ್ನು ತಪ್ಪಿಸ್ಬೇಕು ಅಂತಲೇ ಏನು ಮಾಡಿದ್ರೆ, ಗ್ರಾಸ್ ರೂಟ್ ಇನ್ನೋವೇಷನ್, ಸೊ ಗ್ರಾಸ್ ರೂಟ್ ಏನು ಆವಿಷ್ಕಾರಗಳಿದೆಯಲ್ಲ, ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಸಣ್ಣ ಮಕ್ಕಳಿದ್ದಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆ್ಯಟಿಟ್ಯೂಡ್ನ, ಪ್ರಾಬ್ಲಮ್ಸ್ ಅವರು ಸಾಲ್ವ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ನಮಗಿಲ್ಲಿ, ಆದರೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಆ ಒಂದು ಆ್ಯಟಿಟ್ಯೂಡ್, ಆ ಒಂದು ಧೋರಣೆಯನ್ನು ನಿಮ್ಮಲ್ಲಿ ತರುವಂತಹ ಪ್ರಯತ್ನ ಮಾಡ್ತಿದೆ. ಸೊ ಅದು ಯಾವುದಪ್ಪ, ಅಟಲ್ ಇನ್ನೋವೇಷನ್ ಮಿಷನ್. ಸೊ ಅಟಲ್ ಇನ್ನೋವೇಷನ್ ಮಿಷನ್ ಕೆಳಗೆ ಸಾಕಷ್ಟು ಪ್ರೋಗ್ರಾಮ್ಗಳು ಕೂಡ ಇದ್ದಾವೆ. ಸೊ ಎಕ್ಸಾಂಪಲ್ಗಳನ್ನು ನಾನು ಹೇಳಬೇಕು ಅಂದರೆ, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತೇಳಿ ಕರಿತೀವಿ. ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಏನು, ಈ ಹೈಸ್ಕೂಲ್ಗಳಲ್ಲಿ, ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ಸನ್ನು ಓಪನ್ ಮಾಡ್ತಾರೆ. ಯಾಕೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗಳನ್ನ ಸ್ಟೂಡೆಂಟ್ಸಲ್ಲಿ ಬಿಲ್ಡ್ ಮಾಡೋದಕ್ಕೆ. ಈಗ ನಾವೇನು ಮಾಡ್ತೀವಿ, ಒಂದು ಸಮಸ್ಯೆ ಇದೆ ಅಂತ ಅಂದಾಗ ಆ ಸಮಸ್ಯೆನ ಬಗೆಹರಿಸೋದು ಹೇಗೆ, ಈಗ ನಮ್ಮಲ್ಲಿ ಸೀವೇಜ್ ಸಮಸ್ಯೆ ಇರ್ಬೋದು, ಅಥವಾ ರೋಡ್ ಕನ್ಸ್ಟ್ರಕ್ಷನ್ ಸಮಸ್ಯೆ ಇರಬಹುದು, ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಮನೆ ಇಲ್ದಿರೋಂತಹ ಒಂದು ಸಮಸ್ಯೆ ಇರ್ಬೋದು, ಮನೆಗಳು ಈ ಒಂದು ಮಾನ್ಸೂನ್ ಟೈಮಲ್ಲಿ ಬಿದ್ದೋಗುವಂಥ ಸಮಸ್ಯೆ ಇರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಇದ್ದೇ ಇರುತ್ತೆ. ಆದರೆ ಈ ವ್ಯಕ್ತಿಗತವಾದಂತಹ ಒಂದು ಸಮಸ್ಯೆಗಳನ್ನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇಟ್ಟು ಅದರ ಕುರಿತಾಗಿ ವಿಚಾರವನ್ನು ಮಾಡಿ ಅದರ ಕುರಿತು ಆವಿಷ್ಕಾರವನ್ನು ಯಾವ ವ್ಯಕ್ತಿ ಮಾಡಬಹುದಾ ಅನ್ನೋ ಒಂದು ಥಿಂಕಿಂಗ್ ಕೂಡ ನಮ್ಮಲ್ಲಿ ಇರಲಿಲ್ಲ. ಈ ರೀತಿಯಾದಂಥ ಒಂದು ಥಿಂಕಿಂಗನ್ನು ಬೆಳೆಸಬೇಕು ಅಂತ ಹೇಳಿ ಏನು ಮಾಡಿದರೆ, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತೇಳಿ ಶುರು ಮಾಡಿದ್ದಾರೆ. ಸೊ ಇವತ್ತು ಸಾಕಷ್ಟು ಶಾಲೆಗಳಲ್ಲಿ ಇದು ಸ್ಟಾರ್ಟ್ ಆಗಿದೆ. ಇದರ ಮೂಲಕ ಏನು, ಅವ್ರಿಗೆ ಡೂ ಇಟ್ ಯುವರ್ ಸೆಲ್ಫ್ ಕಿಟ್ಗಳನ್ನ ಕೊಡ್ತಾರೆ. ಈ ಡೂ ಇಟ್ ಯುವರ್ ಸೆಲ್ಫ್ ಕಿಟ್ಗಳನ್ನ ತೊಗೊಂಡು ಏನು ಮಾಡ್ತಾರೆ, ಅವರು ಎಕ್ಸ್ಪೆರಿಮೆಂಟೇಷನ್ನ ಮಾಡಿ ಏನು ಮಾಡ್ತಾರೆ, ಕೆಲವು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ, ಆದರೆ ಸಣ್ಣ ಮಕ್ಕಳಲ್ಲಿ ಆ ಒಂದು ಧೋರಣೆ, ಆ ಒಂದು ಥಿಂಕಿಂಗನ್ನು ಬೆಳೆಸೋದು, ಆ ಒಂದು ಆ್ಯಟಿಟ್ಯೂಡ್ನ ಬೆಳೆಸೋದು ಬಹಳ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಏನಪ್ಪ, ಅಟಲ್ ಇನ್ಕ್ಯುಬೇಷನ್ ಕೇಂದ್ರ, ಭಾರತದಲ್ಲಿ ನವೋದ್ಯಮಗಳನ್ನು ಉತ್ತೇಜಿಸುವ ದೃಷ್ಟಿಯಿಂದ. ಇನ್ಕ್ಯುಬೇಷನ್ ಅಂದರೆ ಏನು ಅಂತ ತಮಗೆಲ್ಲರೂ ಗೊತ್ತಿದೆ, ನಮ್ಮ ಬೆಂಗಳೂರು ಇವತ್ತು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಆಗಿದೆ. ಸೊ ಇದನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಅತ್ಯಧಿಕ ಹೆಚ್ಚು ಸ್ಟಾರ್ಟ್ಅಪ್ಗಳು ಬರುವಂಥದ್ದು ಬೆಂಗಳೂರಿನಿಂದ. ಸೊ ಇನ್ಕ್ಯುಬೇಷನ್ ಸೆಂಟರ್ಗಳು ಬೆಂಗಳೂರಲ್ಲಿ ಬಹಳಷ್ಟಿದೆ. ಓಕೆನಾ, ಸೊ ಯಾವುದೇ ಒಂದು ಸ್ಟಾರ್ಟಪ್ಪನ್ನು ಮಾಡಬೇಕು ಅಂತಂದರೆ ಅವ್ರಿಗೆ ಮೆಂಟರ್ಶಿಪ್ ಅವಶ್ಯಕತೆ ಇರುತ್ತೆ, ಅವ್ರಿಗೆ ರಿಸೋರ್ಸಸ್ ಅವಶ್ಯಕತೆ ಇರುತ್ತೆ, ಅವ್ರಿಗೆ ನಾಲೆಜ್ನ ಅವಶ್ಯಕತೆ ಇರುತ್ತೆ, ಅವ್ರಿಗೆ ಟೆಕ್ನಾಲಜಿ ಅವಶ್ಯಕತೆ ಇರುತ್ತೆ, ಅವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ. ಈ ಎಲ್ಲ ಅವಶ್ಯಕತೆಗಳನ್ನ ಪೂರೈಸುವಂತಹ, ಇವರಿಗೆ ಸಣ್ಣ ಮಟ್ಟದಲ್ಲಿ ಒಂದು ರೀತಿಯಾದಂತಹ ಸಪೋರ್ಟ್ ಸಿಸ್ಟಮನ್ನು ಕೊಡುವಂತಹ ವ್ಯವಸ್ಥೆಗೆ ಇನ್ಕ್ಯುಬೇಟರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇವತ್ತು ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ನಾಡಿನ ಎಲ್ಲ ಹೆಸರಾದ್ಯಂತ ಟೆಕ್ನಾಲಜಿ ಕಂಪ್ನಿಗಳು ತಮ್ಮದೇ ಆದಂತಹ ಒಂದು ಇನ್ಕ್ಯುಬೇಟರ್ಸ್ನ ಓಪನ್ ಮಾಡ್ಕೊಳ್ತೇವೆ. ಈ ರೀತಿಯಾದಂತಹ ಇನ್ಕ್ಯುಬೇಟರ್ಸ್ನ ಸರ್ಕಾರವು ಓಪನ್ ಮಾಡಬಹುದಾ ಅಂತ ನಾವು ನೋಡಿಕೊಂಡಾಗ, ಅಟಲ್ ಇನ್ನೋವೇಷನ್ ಮಿಷನ್ ಕೆಳಗೆ ಅಟಲ್ ಇನ್ಕ್ಯುಬೇಷನ್ ಕೇಂದ್ರ ಅಂತ ಹೇಳಿ ಓಪನ್ ಮಾಡಿದ್ರು. ಸೊ ತಮ್ಮಲ್ಲಿ ಯಾವುದರ ಇನ್ನೋವೇಷನ್ ಇದೆ, ತಾವು ಅದನ್ನು ಕಮರ್ಷಿಯಲೈಸ್ ಮಾಡಬೇಕು, ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಿ ಮಾಡಬೇಕು ಅಂತ ಇವರುಗಳನ್ನ ನೀವು ಅಪ್ರೋಚ್ ಮಾಡಬಹುದಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ಅಟಲ್ ನ್ಯೂ ಇಂಡಿಯಾ ಸವಾಲುಗಳು. ಸೊ ಅಟಲ್ ನ್ಯೂ ಇಂಡಿಯಾ ಸವಾಲುಗಳು ಏನಪ್ಪ, ಈಗ ಯಾವುದೇ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಸೇ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದೆ, ಇದರಲ್ಲಿ ಜಾಬ್ ಕಾರ್ಡ್ಸನ್ನು ನಾವು ಮಾಡ್ತೀವಿ, ಜಾಬ್ ಕಾರ್ಡ್ಸ್ನ ನಾವು ಸರಿಯಾಗಿ ಇಟ್ಕೊಳ್ಳೋಂಥ ಒಂದು ಕೆಲಸಗಳು ಆಗ್ತಿಲ್ಲ, ಅದರಲ್ಲಿ ಏನೋ ಒಂದು ತೊಂದರೆ ಆಗ್ತಿದೆ, ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಆಗುತ್ತೆ, ಇವೆಲ್ಲ ಏನಾಗುತ್ತೆ ರಿಯಲ್ ಟೈಮ್ ಪ್ರಾಬ್ಲಮ್ಸ್ಗಳಾಗುತ್ತೆ, ಇವೆಲ್ಲ ನ್ಯೂ ಇಂಡಿಯಾ ಪ್ರಾಬ್ಲಮ್ಗಳು, ಇವುಗಳನ್ನ ತಾವು ಸಾಲ್ವ್ ಮಾಡಬಹುದಾ, ತಮ್ಮಲ್ಲಿ ಏನಾದರೂ ಒಂದು ಐಡಿಯಾ ಇದೆಯಾ, ಇದ್ರೆ ತಾವೇನು ಮಾಡಬಹುದು, ಅಟಲ್ ನ್ಯೂ ಇಂಡಿಯಾ ಸವಾಲುಗಳ ಕಡೆ ಇದನ್ನ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಸರ್ಕಾರವೇ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿಯಿಂದ ಟೆಕ್ನಾಲಜಿ ಸೊಲ್ಯೂಷನ್ ನೀವು ಕೊಡ್ತಾ ಇದ್ದೀರಾ ಅಂತ ಕೇಳಿ, ಅದು ಚೆನ್ನಾಗಿತ್ತು ಅಂದರೆ ಅವರೇ ಉತ್ತೇಜನ ಕೊಟ್ಟು ಅದನ್ನು ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಬಿಡ್ತಾರೆ. ಓಕೆ, ಅದೇ ನಿಮ್ಮ ಅಟಲ್ ನ್ಯೂ ಇಂಡಿಯಾ ಸವಾಲುಗಳು. ನೆಕ್ಸ್ಟ್ ಮೆಂಟರ್ ಇಂಡಿಯಾ ಅಭಿಯಾನ. ಸೊ ಮೆಂಟರ್ ಇಂಡಿಯಾ ಅಭಿಯಾನ ಅಂದ್ರೆ ಏನಪ್ಪ, ನಾನು ಹೇಳಿದೆ ಸ್ಟಾರ್ಟ್ಅಪ್ ಅನ್ನ ತಾವು ಮುಂದುವರಿಸಬೇಕು ಅಂತಂದ್ರೆ ಸಾಕಷ್ಟು ರಿಸೋರ್ಸ್ನ ಅವಶ್ಯಕತೆ ಇರುತ್ತೆ, ಮೆಂಟರ್ಶಿಪ್ ಅನ್ನೋದು ಬಹಳ ಮುಖ್ಯ, ಅಂದರೆ ಗೈಡೆನ್ಸ್ ಬೇಕಾಗುತ್ತೆ.
ಅಲ್ವಾ. ಸೊ ಗೈಡೆನ್ಸ್ ಮಾಡಬೇಕು ಅಂದರೆ ಒಂದು ಮೆಂಟರ್ಶಿಪ್ ನೆಟ್ವರ್ಕ್ ಇದ್ರೆ ಭಾಳ ಒಳ್ಳೆಯದು. ಸೊ ಇದ್ರ ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಅಥವಾ ಎನ್ ಜಿ ಓಸ್ಗಳಿರ್ಬೋದು, ಈ ಎಲ್ಲ ನೆಟ್ವರ್ಕ್ನಲ್ಲಿರುವಂತಹ ಹೆಸರಾಂತ ಮೆಂಟರ್ಗಳನ್ನ ತಂದು ಒಂದು ನೆಟ್ವರ್ಕಲ್ಲಿ ಅಡಿಯಲ್ಲಿ ಇಡುವಂಥದ್ದು ಯಾವುದಪ್ಪ, ಮೆಂಟರ್ ಇಂಡಿಯಾ ಅಭಿಯಾನ ಅಂತೇಳಿ ಕರಿತೀವಿ. ಓಕೆನಾ. ಇದು ಅಟಲ್ ಇನ್ನೋವೇಷನ್ ಮಿಷನ್ ಕೆಳಗೆ ಬರುವಂತಹ ಕೆಲವು ಉಪಕ್ರಮಗಳಾಗಿರ್ತವೆ. ನೆಕ್ಸ್ಟ್, ಪಾಕಿಸ್ತಾನ ಯು ಎನ್ ಮಾನವ ಹಕ್ಕುಗಳ ಮಂಡಳಿಗೆ ಮತ್ತೆ ಆಯ್ಕೆಯಾಗಿದೆ. ಓಕೆ, ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತ ತಾವು ಡಿಸೈಡ್ ಮಾಡಿ. ಆದರೆ ಇಲ್ಲಿ ಏನು ಮುಖ್ಯ ಇದು ಎಕ್ಸಾಮ್ಗೆ ಅಂದರೆ, ಪಾಕಿಸ್ತಾನ ಆಯ್ಕೆ ಆಯಿತು ಅನ್ನೋದು ಮುಖ್ಯ ಅಲ್ಲ, ಯು ಎನ್ ಎಚ್ ಆರ್ ಸಿ ಮುಖ್ಯ ಆಗುತ್ತೆ. ಓಕೆ, ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆ ಇದೆ. ಇದು ವಿಶ್ವಸಂಸ್ಥೆಯ ಒಂದು ಪ್ರಮುಖ ಭಾಗವಾಗಿದ್ದು ಇದನ್ನು ಸ್ಥಾಪನೆ 2006 ಮಾಡಿರ್ತಾರೆ. ಯಾಕೆ, ಹೆಸರೇ ಸೂಚಿಸುವಾಗಿ ಇದು ಹ್ಯೂಮನ್ ರೈಟ್ಸ್ಗೋಸ್ಕರ ಹೋರಾಡುವಂಥ ಒಂದು ಸಂಸ್ಥೆಯಾಗಿರುತ್ತೆ ಅಲ್ವಾ. ಇದು ಹ್ಯೂಮನ್ ರೈಟ್ಸ್ ಕನ್ಸರ್ವೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗುತ್ತೆ. ಓಕೆ, ಇದು ಎಲ್ಲಿದೆ ಪ್ರಧಾನ ಕಚೇರಿ ಅಂತಂದರೆ ಜಿನೀವಾ ಸ್ವಿಟ್ಜರ್ಲ್ಯಾಂಡಲ್ಲಿ. ಓಕೆ, ಒಳ್ಳೆ ಜಾಗ. ನೆಕ್ಸ್ಟ್, ಸಣ್ಣ ಸಣ್ಣದಂಥ ಕರೆಂಟ್ ಅಫೇರ್ಸ್ನ ನಾನು ಬುಲೆಟ್ ಸೆಕ್ಷನ್ನಲ್ಲಿ ಹಾಕಿದ್ದೇನೆ. ಸುರಕ್ಷಾ ಕವಚ್, ಸುರಕ್ಷಾ ಕವಚ್ ಏನಪ್ಪ ಇದು, ಜಾಯಿಂಟ್ ಆ್ಯಂಟಿ ಟೆರರಿಸ್ಟ್ ಎಕ್ಸಸೈಸ್. ಆರ್ಮಿ ಮತ್ತು ಪೊಲೀಸ್ ಅವರು, ಮಹಾರಾಷ್ಟ್ರ ಪೊಲೀಸ್ ಮತ್ತು ನಮ್ಮ ಭಾರತದ ಆರ್ಮಿ ಇಬ್ಬರು ಸೇರಿಕೊಂಡು ಒಂದು ಜಾಯಿಂಟ್ ಆ್ಯಂಟಿ ಟೆರರಿಸ್ಟ್ ಎಕ್ಸಸೈಸನ್ನು ಮಾಡ್ತಾರೆ. ಇದರ ಹೆಸರೇನಪ್ಪ, ಸುರಕ್ಷಾ ಕವಚ್ ಆಗಿರುತ್ತೆ. ನೆಕ್ಸ್ಟ್, ಕಿಸಾನ್ ರೈಲ್ ಯೋಜನಾ, ಕಿಸಾನ್ ರೈಲ್ ಯೋಜನಾ ಬಂದಿದೆ. ಸೊ ಇದೇನು ಕಿಸಾನ್ ರೈಲ್ ಯೋಜನಾ ಅಂತಂದರೆ, ಫಾರ್ಮ್ ಟು ಮಾರ್ಕೆಟ್ ಹೋಗಬೇಕಾದಾಗ ಇವ್ರಿಗೆ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಿರುತ್ತೆ, ಫ್ರೇಟ್ ರೇಟ್ಸ್ ಹೆಚ್ಚಿರುತ್ತೆ. ಸೊ ಫ್ರೇಟ್ ರೇಟ್ಸನ್ನು ನಾವು ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಯಾರಿಗೆ ಈಗ ರೈತರಿಗೆ ಹೆಚ್ಚು ಆದಾಯ ಬರುತ್ತೆ. ಓಕೆ, ಸೊ ಸರ್ಕಾರ ಏನು ಮಾಡಿದೆ, 2022 ವೇಳೆಗೆ ಫಾರ್ಮ್ ಇನ್ಕಮ್ ಏನಿದೆ ಡಬಲ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಡಬ್ಲಿಂಗ್ ಆಫ್ ಫಾರ್ಮ್ ಇನ್ಕಮ್ ಸ್ಕೀಮ್ ಅಂತಲೇ ನಾವು ಕರಿತೀವಿ. ಇದಕ್ಕೆ ಉತ್ತೇಜನ ಕೊಡಬೇಕು ಅಂತ ಏನು ಮಾಡಿದರೆ, ಫ್ರೇಟ್ ರೇಟ್ಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಕಿಸಾನ್ ರೈಲ್ ಯೋಜನೆಯನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟು ಏನು ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದರೆ, ಮೊದಲ ಕಿಸಾನ್ ರೈಲು ಎಲ್ಲಿ ಬಂತು, ಭಾರತೀಯ ರೈಲ್ವೆ ದೇವಲಾಲಿಯಿಂದ ದಾನಾಪುರಕ್ಕೆ ಇದು ಮಾಡ್ತು. ಓಕೆ, ನೆಕ್ಸ್ಟು, ಕಾಶ್ಮೀರ 50th ಸ್ಕಲ್ ಇಂಟರ್ನ್ಯಾಷನಲ್ ಏರಿಯಾ ವಾರ್ಷಿಕೋತ್ಸವವನ್ನು ಆತಿಥ್ಯವನ್ನು ವಹಿಸಲಿದೆ. ಸೊ ಸ್ಕಲ್ ಅಂತಂದರೆ ಇದು SQULL, SKAL. ಓಕೆ, ಸೊ ಏನಿದು ಸ್ಕಲ್ ಇಂಟರ್ನ್ಯಾಷನಲ್ ಅಂತಂದರೆ, ಇದು ಜಾಗತಿಕವಾಗಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಇರುವಂತಹ ಒಂದು ಸಂಸ್ಥೆಯಾಗಿರುತ್ತೆ. ಪ್ರವಾಸೋದ್ಯಮ ಅಂತಂದರೆ ಇಲ್ಲಿ ಕಮರ್ಷಿಯಲ್ ಟೂರಿಸಮ್ ಅಲ್ಲ, ಆದರೆ ಸಸ್ಟೈನಬಲ್ ಟೂರಿಸಮ್ ಅಂತೇಳಿ ಕರಿತೀವಿ. ಸುಸ್ಥಿರ ಪ್ರವಾಸೋದ್ಯಮ, ಯಾಕೆ ಸುಸ್ಥಿರ ಪ್ರವಾಸೋದ್ಯಮವು ಕೂಡ ಒಂದು ಬಡತನವನ್ನು ನಿರ್ಮೂಲನೆ ಮಾಡುವಂತಹ ಒಂದು ಕ್ರಮ ಆಗಿರುತ್ತೆ. ಓಕೆನಾ, ಸೊ ಇದರ ಒಂದು ಸಮಾವೇಶ ಕಾಶ್ಮೀರದಲ್ಲಿ ನಡೆಯುತ್ತೆ. ಸೊ ಈಗ ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಟೂರಿಸಮ್ಗೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದೀವಿ, ಮತ್ತು ಅದೇ ಸಮಯದಲ್ಲಿ ಇದಾಗ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಹೇಳಬಹುದು. ಓಕೆ, ಸೊ ನೆಕ್ಸ್ಟ್, ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಮ್ ಆರ್ಗನೈಸೇಷನ್, ಇದು ಯುನೈಟೆಡ್ ನೇಷನ್ಸ್ನ ಒಂದು ಭಾಗ ಆಗಿರುತ್ತೆ. ಸೊ ಇದರ ಒಂದು ಉದ್ದೇಶ ಏನಪ್ಪ, ಜವಾಬ್ದಾರಿಯುತವಾದಂತಹ ಒಂದು ಟೂರಿಸಮ್ನ ಡೆವಲಪ್ ಮಾಡುವಂಥದ್ದು, ಸುಸ್ಥಿರ ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡುವಂಥದ್ದಾಗಿರುತ್ತೆ. ಎಕ್ಸಾಮ್ಗೆ ಏನು ಇಂಪಾರ್ಟೆಂಟು, ಇದರ ಪ್ರಧಾನ ಕಚೇರಿ ಇದು ಮ್ಯಾಡ್ರಿಡ್ನಲ್ಲಿದೆ, ಸ್ಪೇನ್. ಓಕೆ, ಸೊ ಇದು ನಮ್ಮ ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರ ನೋಟ್ಸ್ಗಾಗಿ ತಾವೇನು ಮಾಡಬೇಕು ಅಂದರೆ, KPSC ಕರೆಂಟ್ ಅಫೇರ್ಸ್, ಸನ್ ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅನ್ನುವಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ನೀವು ಜಾಯ್ನ್ ಆಗಬೇಕಾಗತ್ತೆ. ಇದರಲ್ಲಿ ನಾನು ಎಲ್ಲ ರೀತಿಯ ನೋಟ್ಸ್ಗಳನ್ನ ಹಾಕಿದ್ದೀನಿ, ಕ್ವಶನ್ಸ್ಗಳನ್ನ ಹಾಕಿದ್ದೀನಿ. ಓಕೆ, ಸೊ ಇಂದು ಮುಂದಿನ ದಿನಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಕೂಡ ಅಲ್ಲಿ ತಾವು ಮಂಡಿಸ್ಕೊಳ್ತಾ ಹೋಗ್ಬೋದು. ಸೊ ಇದೇ ರೀತಿಯಲ್ಲಿ ತಮ್ಮ ಸಪೋರ್ಟ್ ಇತ್ತು ಅಂದರೆ ನಾವೇನು ಮಾಡ್ತೀವಿ, ಇನ್ನೂ ಹೊಸ ಇನಿಷಿಯೇಟಿವ್ಸ್ಗಳನ್ನ ತರಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಅದು ಎಡಿಟೋರಿಯಲ್ ಅನಾಲಿಸಿಸ್ ಇರಬಹುದು, ಅಥವಾ ಬೇರೆ ರೀತಿಯ ಒಂದು ಕರೆಂಟ್ ಅಫೇರ್ಸ್ ಇರ್ಬೋದು, ಕರೆಂಟ್ ಅಫೇರ್ಸ್ ಸ್ಟ್ಯಾಟಿಕ್ ಲಿಂಕೇಜಸ್ ಪ್ರೋಗ್ರಾಮ್ಸ್ಗಳಿರ್ಬೋದು ಎಕ್ಸೆಟ್ರಾ. ಸೊ ತಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಇದನ್ನು ಮಾಡೋದಕ್ಕೆ ಸಾಧ್ಯ. ಸೊ ತಮ್ಮ ಸಪೋರ್ಟ್ ಇದೆಯಾ ಇಲ್ವ ಅಂತ ತೋರಿಸೋದು ಹೇಗೆ, ಈ ಒಂದು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗೋದ್ರ ಮೂಲಕ ಅಲ್ಲಿ ತಾವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು, ಅಥವಾ ನಮ್ಮ ವಿಡಿಯೋಗಳಿಗೇನು ನಾವು ಯೂಟ್ಯೂಬಲ್ಲಿ ಹಾಕಿರ್ತೀವಿ ಅದರಲ್ಲೂ ಕೂಡ ತಾವು ಕಾಮೆಂಟ್ಗಳನ್ನ ಬರೀಬಹುದು. ಓಕೆನಾ, ಸೊ ಒಳ್ಳೆಯ ಟೀಚರ್ಸ್ಗಳು ಉಳ್ಕೋಬೇಕು ಅಂತಂದರೆ ಡೆಫಿನೆಟ್ಲಿ ಸ್ಟೂಡೆಂಟ್ಗಳ ಸಪೋರ್ಟ್ ಅವಶ್ಯಕತೆ ಇರುತ್ತೆ. ಓಕೆನಾ, ಸೊ ಮುಂದೆ ನಾವು ಮುಂದುವರೆದು ಯಾವುದೋ ಒಂದು ಹೊಸ ರೀತಿಯಾದಂತಹ ಒಂದು ಇನ್ನೋವೇಷನ್ ಮಾಡಬೇಕು, ಇನ್ನೊಂದು ಇನ್ನೋವೇಟಿವ್ ಒಂದಂಥ ಒಂದು ಪ್ರೋಗ್ರಾಮನ್ನು ತರಬೇಕು ಅಂತಂತಂದರೆ ಖಂಡಿತ ಸಪೋರ್ಟ್ ಇರಬೇಕು. ಈ ಒಂದು ಏನು ಕರೆಂಟ್ ಅಫೇರ್ಸ್ ಮಾಡ್ತೀವಿ ಇದು ಕೂಡ ಒಂದು ಇನ್ನೋವೇಷನ್ನೇ ಆಗಿರುತ್ತೆ. ಯಾಕೆಂದರೆ ಜನರಲಿ ಕರೆಂಟ್ ಅಫೇರ್ಸನ್ನು ತಾವು ನೋಡಿಕೊಂಡಾಗ ಏನಾಗುತ್ತೆ, ಕ್ವಶನ್ ಬೇಸ್ಡ್ ಅಪ್ರೋಚ್ ಇರುತ್ತೆ, ಅಂದರೆ MCQ ಬೇಸ್ಡ್ ಇರುತ್ತೆ. ಈಗ ಇವತ್ತಿನ ಕ್ವಶನ್ನ ತೊಗೊಂಡು ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ತೊಗೊಂಡು ನಾನು ಏನು ಮಾಡಿದೆ, ಒಂದು 10 ಕ್ವಶನ್ ಮಾಡ್ತೀನಿ, ಅದರಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಸಾಕಷ್ಟು ವಿಡಿಯೋಗಳನ್ನ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಅದರಲ್ಲಿ ಏನು ಮಾಡ್ತಾರೆ, 10-15 MCQಗಳನ್ನ ಸಾಲ್ವ್ ಮಾಡ್ತಾರೆ. ಆ MCQಗಳನ್ನ ಕೂಡ ಪೂರ್ತಿ ಸಾಲ್ವ್ ಮಾಡೋದ್ರಿಂದ ಅದಕ್ಕೆ ಹಿನ್ನೆಲೆ ಏನು, ಮುನ್ನೆಲೆ ಏನು,
ಏನಾಗುತ್ತೆ, ಯಾವ ರೀತಿ ನಿಮಗೆ ಅದು ಉಪಯೋಗ, ಯಾವ ರೀತಿ ಅದನ್ನು ಹೇಳೋದಿಲ್ಲ. ಅದಕ್ಕೆ ಸುಮಾರು 10,000 20,000 ವ್ಯೂಸ್ಗಳು ಬಂದಿರುತ್ತೆ. ಇಂತಹ ಒಂದು ಸಮಯದಲ್ಲಿ ಏನಾಗುತ್ತೆ ಗೊತ್ತಾ, ಒಳ್ಳೆಯ ಟೀಚರ್ಸ್ಗಳು ಡಿಮೋಟಿವೇಟ್ ಆಗಿಬಿಡ್ತಾರೆ. ಓಕೆ, ಸೊ ಡಿಮೋಟಿವೇಟ್ ಆಗಬಾರ್ದು ಅಂದರೆ ಏನು ಮಾಡಬೇಕು, ತಾವು ಈ ವಿಡಿಯೋನ ಲೈಕ್ ಮಾಡಿ, ನಿಮಗೆ ಗೊತ್ತಿರೋವಂಥವರಲ್ಲಿ ನಿಮ್ಮ ಸ್ನೇಹಿತರ ವರ್ಗದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರೂ ನೋಡಲಿ, ತಾವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ ಖಂಡಿತವಾಗ್ಲೂ. ಸೊ ಇದು ಹೆಚ್ಚಿನ ಜನಕ್ಕೆ ರೀಚ್ ಆಗ್ತಾ ಹೋಯಿತು ಅಂತಂದರೆ ಏನಾಗುತ್ತೆ, ನಮಗೂ ಯೂಸರ್ ಬೇಸ್ ಹೆಚ್ಚುತ್ತಾ ಹೋಗುತ್ತೆ, ಹೆಚ್ಚಿನ ಜನ ನೋಡ್ತಾ ಇದ್ದಾರೆ ಅಂತ ಹೆಚ್ಚಿನ ಖುಷಿಯಿಂದ ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ. ಓಕೆನಾ, ಮತ್ತು ಇನ್ನೂ ಇನ್ನೋವೇಟಿವ್ ಪ್ರಾಡಕ್ಟ್ಸ್ ನಮ್ಮ ತರಲ್ಲಿ ಅವೆಲ್ಲ ಇದೆ, ಇನ್ನೋವೇಷನ್ ನಾವು ತರಬೇಕು ಅಂತ ಹೇಳಿ, ಸೊ ಗಟ್ಟಿ ಹೆಜ್ಜೆಯಿಂದ ನಾವು ಮುಂದೆ ಇಡಬೇಕು ಅಂತಂದರೆ ತಮ್ಮ ಸಪೋರ್ಟ್ ಅವಶ್ಯಕತೆ ಇದರಲ್ಲಿ ಇದ್ದೇ ಇರುತ್ತೆ. ಓಕೆ, ಸೊ ಈ ಇಲ್ಲಿವರೆಗೂ ನಮ್ಮನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ನಿಜವಾಗ್ಲೂ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಆನ್ಸರ್ಗಳನ್ನ ಬರೀರಿ, ಅಲ್ಲಿ ನಾನು ಆನ್ಸರ್ಗಳನ್ನ ಪಿಕ್ ಮಾಡ್ಕೊಂಡು ನಿಮ್ಗೆ ಇನ್ನೂ ಹೆಲ್ಪ್ ಮಾಡ್ತೀನಿ. ಕರೆಂಟ್ ಅಫೇರ್ಸ್ಗೆ ಏನಿದೆ, 3 ತಿಂಗಳು ಈ ವಿಡಿಯೋಗಳನ್ನ ನೀವು ನೋಡ್ಕೊಂಡ್ರೆ ಪ್ರಾಪರಾಗಿ ಖಂಡಿತವಾಗ್ಲೂ ಯಾವುದೇ ಒಂದು ಎಕ್ಸಾಮನ್ನು ನೀವು ಕ್ರ್ಯಾಕ್ ಮಾಡ್ಬೋದು. ಎಕ್ಸಾಮ್ ಹತ್ರ ಬರ್ತಾ ಬರ್ತಾ ನಾನೇನು ಮಾಡ್ತೀನಿ, ರಿವಿಷನ್ ಸೀರೀಸನ್ನು ಕೂಡ ಲಾಂಚ್ ಮಾಡ್ತೀನಿ. ಸೊ ದಟ್ ಏನಾಗುತ್ತೆ, 2 ತಿಂಗಳು 3 ತಿಂಗಳು ಕರೆಂಟ್ ಅಫೇರ್ಸ್ನ ಕ್ರೋಡೀಕರಣಗೊಳಿಸಿ ಅಲ್ಲಿ ನಾನು ಅದನ್ನು ಅನಲೈಸ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಮತ್ತು ಆ ವಿಡಿಯೋಗಳು ಏನಾಗುತ್ತೆ, ಸ್ವಲ್ಪ ಹೆಚ್ಚು ಲೆಂತ್ ಇರೋಣ, ಆ ವಿಡಿಯೋಗಳನ್ನ ಸುಮ್ಮನೆ ನೀವು ನೋಡಿದ್ರು ಕೂಡ ಏನಾಗುತ್ತೆ, ನಿಮಗೆ ರಿವಿಷನ್ ಆಗುತ್ತೆ, ಎಕ್ಸಾಮಲ್ಲಿ ಖಂಡಿತವಾಗಿಯೂ ನೆನಪು ಬರುತ್ತೆ, ಬರೀಬೋದು ನೀವು. ಓಕೆನಾ, ಈ ಒಂದು ಒಳ್ಳೆಯ ಇನಿಷಿಯೇಟಿವ್ನ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್ ಆಫ್ ಯು.